ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಕರುಳಿನ ಕ್ಯಾನ್ಸರ್ ಹಾಗೆ ಅದಕ್ಕೆ ಇರುವಂತಹ ಚಿಕಿತ್ಸೆ ಇದರ ಬಗ್ಗೆ ಮಾತನಾಡಲಿದ್ದೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃಷ್ಣ ಶರಣ್ ಆ ಇವರು ರೇಡಿಯೋ ಥೆರಪಿ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಕೂಡ ಹೌದು ಹಾಗೆ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಕೆಎಂಸಿ ಮಣಿಪಾಲದಲ್ಲಿ ಮೊದಲಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ವೆಲ್ಕಮ್ ಟು ದಿಶ್ ಹಾಗೆ ವೀಕ್ಷಕರೇ ಇವತ್ತಿನ ಒಂದು ವಿಷಯದ ಕುರಿತು ನಿಮಗೆ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಡಾಕ್ಟರ್ ಬಳಿ ನಮಗೆ ಕರೆ ಮಾಡ್ಬೋದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಜೀರೋ ಏಟ್ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಏನಾದರೂ ಪ್ರಶ್ನೆಗಳೆಲ್ಲ ಇದ್ರೆ ಪ್ರಶ್ನೆಗಳು ಇದ್ದರೆ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ನಾವು ಇವತ್ತು ಮಾತಾಡುವಂಥ ವಿಷಯ ಒಂದು ಕರುಳಿನ ಕ್ಯಾನ್ಸರ್ ಬಗ್ಗೆ ಅಂದರೆ ತುಂಬ ಕ್ಯಾನ್ಸರಲ್ಲಿ ತುಂಬ ವಿಧಗಳು ಉಂಟು ಅಂದರೆ ಬೇರೆ ಬೇರೆ ಕ್ಯಾನ್ಸರ್ ಆಗಿರ್ಬೋದು ಸ್ತನ ಕ್ಯಾನ್ಸರ್ ಆಗಿರ್ಬೋದು ಒಂದು ಒಂದು ಶ್ವಾಸಕೋಶಕ್ಕೆ ಒಂದು ಸಂಬಂಧಪಟ್ಟಂತಹ ಕ್ಯಾನ್ಸರ್ ಆಗಿರ್ಬೋದು ಇವತ್ತು ನಾವು ಮಾತಾಡುವಂಥದ್ದು ಕರುಳಿನ ಕ್ಯಾನ್ಸರ್ ಸೊ ಯಾವ ಯಾಕೆ ಸರ್ ಇವತ್ತಿನ ಒಂದು ಈ ವಿಶೇಷ ಸಂಚಿಕೆ ಸಂಚಿಕೆಯಲ್ಲಿ ಯಾಕೆ ಕರುಳಿನ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಕರುಳಿನ ಕ್ಯಾನ್ಸರ್ ಅಂತ ಹೇಳಿದ್ರ ಬಗ್ಗೆ ಈ ಈ ಸಂಚಿಕೆಯಲ್ಲಿ ಮಾತಾಡುವುದಕ್ಕೆ ಕೆಲವು ಹಲವಾರು ಕಾರಣಗಳು ಉಂಟು ಒಂದು ಕಾರಣ ಇದು ಆ್ಯಕ್ಚುಲಿ ಮಾರ್ಚ್ ತಿಂಗಳನ್ನು ಪೋಲರ್ ಆಕ್ಟಿವಲ್ ಕ್ಯಾನ್ಸರ್ ಅವೆರ್ನೆಸ್ ಮಂತ್ ಅಂತ ಕರೀತಾರೆ ಅಂದ್ರೆ ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಈ ಪರ್ ಯಾವ್ದು ಹೇಳಿ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ನ ಮೇಲೆ ಜಾಗೃತಿಯ ಅನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗಿ ಹಲವಾರು ಇದು ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸನ್ನೆಲ್ಲ ಕಂಡಕ್ಟ್ ಮಾಡ್ತಾರೆ ಇದಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೆಲವರು ಈ ಕರುಳಿಗೆ ಕ್ಯಾ ಕ್ಯಾನ್ಸರ್ಗೆ ಸಂಬಂಧಪಟ್ಟವರು ಅಂದ್ರೆ ಅವರು ಟ್ರೀಟ್ಮೆಂಟ್ ತಕೊಂಡು ಗುಣ ಆದಂತವರು ಅವರು ಅಂದ್ರೆ ಅವರದ್ದೊಂದು ಸಾಮೂಹಿಕವಾಗಿ ಒಂದು ಗ್ರೂಪ್ ಫಾರ್ಮ್ ಮಾಡಿ ಇದು ಅಮೆರಿಕದಲ್ಲಿ ಆದದ್ದು ಫಾರ್ಮ್ ಮಾಡಿ ಒಂದು ಅಸೋಸಿಯೇಷನ್ ಮಾಡಿ ಆ ಅಸೋಸಿಯೇಷನ್ ಮತ್ತು ಯು ಎಸ್ ಪ್ರೆಸಿಡೆಂಟನ್ನು ಆಗಿ ಎರಡು ಸಾವಿರದಲ್ಲಿ ಎರಡು ಸಾವಿರದ ಇಸ್ರಿ ಇಸ್ವಿಯಲ್ಲಿ ಬಿಲ್ ಕ್ಲಿಂಟನ್ ಆ್ಯಕ್ಚುಲಿ ಈ ಬಿಲ್ಲನ್ನು ಪಾಸ್ ಮಾಡಿದ್ದು ಕಾಲಿಂಗ್ ಮಾರ್ಚ್ ಆಸೆ ಕೋಲೊರೆಕ್ಟಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅದರಲ್ಲಿ ಹೇಗೆ ಅಂದರೆ ಫಸ್ಟ್ ಶುಕ್ರವಾರ ಮಾರ್ಚ್ ತಿಂಗಳಿಂದ ಫಸ್ಟ್ ಶುಕ್ರವಾರದಲ್ಲಿ ಅವರು ಕೋಲೊರೆಕ್ಟಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇದು ಇದರದ್ದು ಮೇನ್ ಪರ್ಪಸ್ ಏನಂದರೆ ಜನರಿಗೆ ಕೋಲೊರೆಕ್ಟಲ್ ಕರುಳು ಅಂದರೆ ಕರುಳಿನ ಕ್ಯಾನ್ಸರನ್ನು ಕೋಲೊರೆಕ್ಟಲ್ ಅಂತ ಹೇಳ್ತೇವೆ ನಾವು ಸೊ ಕರುಳಿನ ಸಂಬಂಧಪಟ್ಟ ಕ್ಯಾನ್ಸರ್ನ ಮೇಲೆ ಅರಿವು ಜಾಗೃತಿ ಅಂದರೆ ಮಾಡಿಸಿಕೊಳ್ಳಲಿಕ್ಕೆ ಪ್ಲಸ್ ಅದರ ಮಾಹಿತಿಯ ಕೊಡಲಿಕ್ಕೆ ಬೇಕಾಗಿ ನಾವು ಈ ಪ್ರೋಗ್ರಾಮನ್ನು ಮಾಡೋದು ಇದರನ್ನು ಜಗತ್ತಲ್ಲಿ ಅಂದರೆ ಅಳವಡಿಸ್ಕೊಂಡಿದ್ದಾರೆ ಕೊಂಡಿದ್ದಾರೆ ದ್ಯಾಟ್ ಮಾರ್ಚಲ್ಲಿ ಈ ಕೋಲೊರೆಕ್ಟಲ್ ಕ್ಯಾನ್ಸರ್ ಅವೇರ್ನೆಸ್ಗೆ ಬೇಕಾಗಿ ಸೊ ಯಾಕೆ ಕೋಲು ಅಂದರೆ ಯಾಕೆ ಕರುಳಿದ ಕ್ಯಾನ್ಸರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರ್ಸ್ ನೀವು ಕ್ಯಾನ್ಸರ್ಸಲ್ಲಿ ನೋಡಿದರೆ ಜಗತ್ತಲ್ಲಿ ಇಡೀ ಜಗತ್ತಲ್ಲಿ ನೀವು ನೋಡಿದರೆ ಸಾಧಾರಣ ಎರಡನೇ ನಂಬರಲ್ಲಿ ಬರ್ತದೆ ಎರಡನೇ ಅಥವಾ ಮೂರನೇ ನಂಬರಲ್ಲಿ ಬರ್ತದೆ ಕ್ಯಾನ್ಸರ್ ಅಂದರೆ ಆಗುವಂತಹ ಕ್ಯಾನ್ಸರ್ಗಳಲ್ಲಿ ಪ್ಲಸ್ ತೀರಿ ಹೋಗ್ಲಿಕ್ಕೆ ಕೂಡ ಬಹಳ ಅಂದರೆ ಕ್ಯಾನ್ಸರಿಂದಾಗಿ ತೀರಿ ಹೋಗ್ಲಿಕ್ಕೆ ಕೂಡ ಬಹಳ ಇಂಪಾರ್ಟೆಂಟ್ ಕಾರಣ ಕೋಲೊರೆಕ್ಟಲ್ ಕ್ಯಾನ್ಸರ್ ಸೊ ಈ ಕಾರಣಕ್ಕೆ ಬೇಕಾಗಿ ಇದರ ಬಗ್ಗೆ ನಾವು ಯೋಚನೆ ಮಾಡಿಕೊಳ್ಳಬೇಕಾಗಿ ಬರ್ತದೆ ಇದಲ್ಲದೆ ಕೋಲೊರೆಕ್ಟಲ್ ಕ್ಯಾನ್ಸರನ್ನು ನಾವು ಸ್ಕ್ರೀನ್ ಮಾಡಿ ಸ್ಕ್ರೀನ್ ಅಂದರೆ ಬೇಸಿಕಲಿ ನಮಗೆ ತೊಂದರೆ ಇರುವ ಮುಂಚೆನೇ ತೊಂದರೆ ಅಂದರೆ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ನಿಮಗೆ ಸಾಕಷ್ಟು ದೊಡ್ಡದಾದ ಮೇಲೆ ಮಾತ್ರ ತೊಂದರೆ ಕೊಡೋದು ಹೆಚ್ಚಾಗಿ ಸೊ ಅದು ಸಾಕಷ್ಟು ಚಿಕ್ಕಷ್ಟು ಸ್ಟೇಜಲ್ಲಿರುವಾಗಲೇ ನಮಗೆ ಕಂಡು ಹುಡ್ಕೋ ಸಾಧ್ಯತೆ ಉಂಟು ಆ ಟೆಸ್ಟ್ಗಳುಂಟು ಅದಕ್ಕೆ ಬೇಕಾದಂಥ ಟೆಸ್ಟ್ಗಳುಂಟು ಇದರ ಅರಿವಿರಲಿ ಜನಕ್ಕೆ ಅಂತ ಹೇಳಿ ಈ ಕಾರಣಗಳಿಗೆ ಬೇಕಾಗಿ ನಾವು ಈ ಮಾರ್ಚ್ ಓಕೆ ಜನರಿಗೆ ಒಂದು ಕ್ಯಾನ್ಸರ್ ಬಗ್ಗೆ ಒಂದು ಅರಿವನ್ನ ಮೂಡಿಸ್ಲಿಕ್ಕೆ ಮಾರ್ಚ್ ತಿಂಗಳಲ್ಲಿ ಆಚರಣೆ ಮಾಡ್ತೇವೆ ಹಾಗೆ ಡಾಕ್ಟರ್ ಇನ್ನು ಕ್ಯಾನ್ಸರ್ ಅಂತ ಹೇಳಿದ್ರೆ ಮೊದಲಾಗಿ ಜನರು ಭಯ ಪಡ್ಕೊಳ್ಳೋದು ಸಾಮಾನ್ಯ ಅದ್ರಲ್ಲಿ ಅಂದ್ರೆ ಕ್ಯಾನ್ಸರ್ ಬಂದ್ರೆ ನಾವು ಸಾಯ್ತೇವೆ ಅಂದ್ರೆ ಡೆತ್ ಆಗ್ತೇವೆ ಅನ್ನೋದು ಹೆಚ್ಚಿನ ಜನರ ಮೈಂಡ್ ಅಲ್ಲಿ ಇರ್ತದೆ ಇದು ನಿಜವಾಗ್ಲೂ ಹೌದಾ ಡಾಕ್ಟರ್ ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಡೆತ್ ಆಗ್ತಾರೆ ಅಥವಾ ಅವರು ಕೂಡ ಒಂದು ಈ ಕ್ಯಾನ್ಸರ್ ಅನ್ನ ಒಂದು ಜಯಿಸ್ತಾ ಬರುವಂತಹ ಸಾಧ್ಯತೆ ಇರ್ತದೆ ಸೊ ಇದು ಈಗ ಜನರಲ್ಲಿ ಸಾಧಾರಣ ಒಂದು ನಂಬಿಕೆ ಇರ್ತದೆ ದಟ್ ನನಗೆ ಕ್ಯಾನ್ಸರ್ ಬಂತು ಅಂತ ಹೇಳಿದ ಕೂಡಲೇ ಆಯಿತು ಇನ್ನು ಮುಗೀತು ನಾನಿನ್ನು ಇನ್ನು ಇಲ್ಲಿ ಬರಿಬೋದು ಇನ್ನೆಲ್ಲ ಅಂದ್ರೆ ಇದು ದ ಇದು ಸಾಮಾನ್ಯವಾಗಿ ಅಂದರೆ ಇದು ಹಲವಾರು ಸಾವಿರಾರು ವರ್ಷಗಳಿಂದ ಇದು ಬಂದಿರುವಂಥ ಒಂದು ಎಂತ ಹೇಳ್ತೇವೆ ನಾವು ಸ್ಟಿಗ್ಮಾ ಅಂತ ಹೇಳ್ತೇವೆ ಸ್ಟಿಗ್ಮಾ ಅಂದರೆ ಒಂದು ಹೆದರಿಕೆ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಹೆಸರು ಕೇಳಿದ ಕೂಡಲೇ ಹೆದರಿಕೆ ಆಗೋದು ಸಹಜ ಮುಂಚಿನ ಕಾಲದಲ್ಲಿ ಅಂದರೆ ಕ್ಯಾನ್ಸರ್ ಇಂದಾಗಿ ಸಾಕಷ್ಟು ಕಷ್ಟಪಟ್ಟು ಸಾಕಷ್ಟು ಅಂದರೆ ಹಲವಾರು ಸಮಯ ತಿಂಗಳಗಟ್ಟಲೆ ಇರ್ಬೋದು ವರ್ಷಗಟ್ಟಲೆ ಇರ್ಬೋದು ಕಷ್ಟಪಟ್ಟು ತೀರ್ಯೋದಂಥವ್ರು ಎಷ್ಟೋ ಜನ ಇದ್ದಾರೆ ಸೊ ಈ ಕಾರಣಕ್ಕೆ ಬೇಕಾಗಿ ಆ ಹೆದರಿಕೆ ಸಹಜ ಬಟ್ ಈಗಿನ ಕಾಲದಲ್ಲಿ ಕಳೆದ ಒಂದು ನೂರು ನೂರೈವತ್ತು ವರ್ಷದಲ್ಲಿ ಅಟ್ಲೀಸ್ಟ್ ನಮ್ಮ ಡಿಸಿಪ್ಲಿನಲ್ಲಿ ಯಾವುದು ಅಲೋಪತಿ ಡಿಸಿಪ್ಲಿನಲ್ಲಿ ತುಂಬ ಬೆಳವಣಿಗೆ ಆಗಿದೆ ಎಲ್ಲ ಪ ಇಂಡಿವಿಜುವಲ್ ಫೀಲ್ಡಲ್ಲಿ ನಿಮಗೀಗ ಸರ್ಜರಿ ಆಗಲಿ ಅಥವಾ ಕೀಮೋ ಆಗಲಿ ಅಥವಾ ರೇಡಿಯೇಷನ್ ಆಗಲಿ ಇದು ಮುಖ್ಯ ಮುಖ್ಯ ಮೂರು ವಿಧಾನಗಳು ಯೂಸ್ ಮಾಡ್ತೇವೆ ನಾವು ಟ್ರೀಟ್ಮೆಂಟಿಗೆ ಸೊ ಇದರಲ್ಲಿ ಬೆಳವಣಿಗೆ ಆಗಿರೋ ಕಾರಣ ಈಗಿನ ಕಾಲದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಕ್ಯಾನ್ಸರ್ಸ್ ಈಗ ನಮಗೆ ಕಂಡು ಹುಡ್ಕ್ಲಿಕ್ಕೂ ಬೇಗ ಕಂಡು ಆಗ್ತಾ ಉಂಟು ಸ್ಕ್ಯಾನ್ ಮಾಡಿ ಹುಡುಕುವಂಥ ಟೆಸ್ಟ್ಗಳು ಕೂಡ ಇಂಪ್ರೂವ್ಮೆಂಟ್ ಎಷ್ಟೋ ಉಂಟು ಪೆಥಾಲಜಿಯಲ್ಲಿ ಇಂಪ್ರೂವ್ಮೆಂಟ್ ಉಂಟು ಹಲವಾರು ಡಿಸಿಪ್ಲಿನ್ಸಲ್ಲಿ ಹಲವಾರು ಥರದಲ್ಲಿ ಇಂಪ್ರೂವ್ಮೆಂಟ್ ಆಗಿರೋ ಕಾರಣ ಈಗಿನ ಕಾಲದಲ್ಲಿ ನೀವು ನೋಡಿದರೆ ಸುಮಾರು ಕ್ಯಾನ್ಸರ್ಸ್ ಗುಣ ಆಗುವ ಸಾಧ್ಯತೆ ಉಂಟು ಸೇಮ್ ವಿತ್ ಕೋಲೊರೆಕ್ಟಲ್ ಕ್ಯಾನ್ಸರ್ ಈಗ ನೀವು ಅಮೆರಿಕದ ಡೇಟಾ ನೋಡಿದರೆ ಅಮೆರಿಕದವರು ಪ್ರೊವೈಡ್ ಮಾಡುವ ಡೇಟಾ ನೋಡಿದರೆ ಸಾಧಾರಣ ಹತ್ತರಲ್ಲಿ ಹತ್ತು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಲ್ಲಿ ಏಳು ಜನರು ಸಂಪೂರ್ಣವಾಗಿ ಕಾಯಿಲೆಯಿಂದಾಗಿ ಗುಣಮುಖ ಆಗ್ತಾರೆ ಅಂತ ಹೇಳುವಂತ ಇದು ಡೇಟಾ ಅವರದ್ದು ಈಗ ಅದೇ ಡೇಟಾ ನಮ್ಮಲ್ಲಿ ಮೇ ಬಿ ಅಪ್ಲೈ ಆಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರಲ್ಲಿ ಅರಿವು ಜಾಸ್ತಿ ಉಂಟು ಪ್ಲಸ್ ಅವರಲ್ಲಿ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ನಾವು ಅಂಥದ್ದೆಲ್ಲ ಜಾಸ್ತಿ ಉಂಟು ಸೊ ಅದು ನಮಗೆ ಫುಲ್ ಅಪ್ಲೈ ಆಗದೆ ಇರ್ಬೋದು ಬಟ್ ಆದರೂ ಸಹ ನಮ್ಮಲ್ಲಿ ಸಾಕಷ್ಟು ಪೇಷೆಂಟ್ಗಳಿಗೆ ಹತ್ತರಲ್ಲಿ ಐದಕ್ಕಿಂತ ಜಾಸ್ತಿ ನೀವು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ನೀವು ನೋಡಿದರೆ ಹತ್ತರಲ್ಲಿ ಐದಕ್ಕಿಂತ ಜಾಸ್ತಿ ಪೇಷಂಟ್ಗಳಿಗೆ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗ್ತದೆ ಸೊ ಅದು ತಪ್ಪು ಕಲ್ಪನೆ ಗುಣ ಆಗೋದಿಲ್ಲ ನನಗೆ ಕ್ಯಾನ್ಸರ್ ಅಂತ ಬಂದ ಕೂಡಲೇ ನನಗೆ ಆಯ್ತು ಇನ್ನು ನಾನು ಬದುಕೋ ಸಾಧ್ಯತೆನೇ ಇಲ್ಲ ನಾನು ಕಾಯಿಲೆಯಿಂದಾಗಿ ತೀರಿ ಹೋಗಿ ಖಂಡಿತ ತೀರಿ ಹೋಗ್ತೇನೆ ಅಂತ ಹೇಳುವಂಥ ಹೆದ್ರಿಕೆ ಅದು ತಪ್ಪು ಕಲ್ಪನೆ ಆ್ಯಕ್ಚುಲಿ ತಪ್ಪು ಕಲ್ಪನೆ ಅಂತ ಹೇಳ್ತಾರೆ ಕರುಳಿನ ಕ್ಯಾನ್ಸರ್ ಕಾಣಿಸಿಕೊಳ್ಳಲು ಮುಖ್ಯ ಕಾರಣವೇನು ಕಾರಣ ಇದು ಈಗ ಇದು ನಮಗೆ ಕಾಮನ್ ಆಗಿ ಬರುವಂತ ಕ್ವಶನ್ ಪೇಶೆಂಟ್ಗೆ ಪೇಶೆಂಟ್ ಬಂದಾಗ ನಮ್ಮ ಹತ್ರ ಫಸ್ಟ್ ಕ್ವಶನ್ ಕೇಳುದು ನಮ್ಮ ಹತ್ರ ನನಗೆ ಯಾಕೆ ಬಂತು ಹೆದರಿಕೆ ಪಟ್ಟಿರ್ತಾರೆ ಪ್ಲಸ್ ಅದರ ಮೇಲೆ ಅವ್ರು ಕೇಳ್ತಾರೆ ನನಗೆ ಯಾಕೆ ಬಂತು ನಾನು ಎಂಥದ್ದು ಮಾಡೋದಿಲ್ಲ ನಾನು ಸ್ಮೋಕ್ ಮಾಡುದಿಲ್ಲ ನಾನು ಎಂಥದ್ದು ಮಾಡಿಲ್ಲ ಆದರೂ ಕ್ಯಾನ್ಸರ್ ಕ್ಯಾನ್ಸರ್ ಸೊ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ತುಂಬ ಕಾಂಪ್ಲಿಕೇಟೆಡ್ ಇದು ಡಿಸೀಸ್ ಅದು ಒಂದು ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಒಂದು ಕಾಯಿಲೆ ಅಲ್ಲ ಹಲವಾರು ಕಾಯಿಲೆ ಉಂಟು ಈಗ ನೀವು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ತೆಕ್ಕೊಂಡ್ರೆ ಕರುಳಲ್ಲಿ ಮತ್ತೆ ವಾಪಸ್ ಹಲವಾರು ನಾನಾ ಥರದ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಉಂಟು ಸೊ ಎಲ್ಲ ಕ್ಯಾನ್ಸರ್ಸ್ ಅನ್ನು ಒಂದೇ ಕಾಯಿಲೆ ಅಂತ ಇಟ್ಕೊಳ್ಳುವಾಗಿಲ್ಲ ನಾವು ಅಂಡ್ ಈ ಕ್ಯಾನ್ಸರ್ ಅಂತ ಹೇಳುವಂತಹ ಕಾಯಿಲೆಗೆ ಕಾರಣ ಅಂತ ಇಲ್ಲ ಕರೆಕ್ಟಾಗಿ ಅಂದ್ರೆ ನಿಮಗೆ ಈಗ ಉದಾಹರಣೆಗೆ ನಾನು ಜಸ್ಟ್ ಕಾಮನ್ ಆಗಿ ಉದಾಹರಣೆ ಕೊಡೋದು ಹೇಗೆ ಅಂದ್ರೆ ಈಗ ಲೈಕ್ ಮಲೇರಿಯಾ ಅಂತ ಹೇಳುವಂಥ ರೋಗಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಯಾರಾಸೈಟ್ ಕಾರಣ ಆ ಸೊಳ್ಳೆ ಕಚ್ಚಿ ಆ ಸೊಳ್ಳೆಯಿಂದ ಆ ಪ್ಯಾರಾಸೈಟ್ ನಿಮ್ಮ ದೇಹಕ್ಕೆ ಹೋದ್ರೆ ಅದರಿಂದಾಗಿ ನಿಮಗೆ ಮಲೇರಿಯಾ ರೋಗ ಆಗ್ತದೆ ಸೊ ಅದಕ್ಕೆ ಕಾರಣ ಉಂಟು ಬಟ್ ಕ್ಯಾನ್ಸರಿಗೆ ಅಂತಹ ಕಾರಣ ಅಂತ ಇಲ್ಲ ಅಂದ್ರೆ ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಉಂಟು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ನಿಮಗೆ ಈಗ ನಾನು ಈಗ ಉದಾಹರಣೆಗೆ ನಾನು ಹೇಳುದು ಜಸ್ಟ್ ಈಗ ಸ್ಮೋಕ್ ಮಾಡಿದ್ರೆ ಸ್ಮೋಕ್ ಮಾಡಿದ ಪ್ರತಿ ಮನುಷ್ಯನಿಗೆ ಕ್ಯಾನ್ಸರ್ ಬರುವುದಿಲ್ಲ ಬಟ್ ಸ್ಮೋಕ್ ಮಾಡೋದ್ರಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ಹೀಗೆ ನಿಮಗೆ ಬೇರೆ ಬೇರೆ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಕರಳಿದ ಕ್ಯಾನ್ಸರ್ಗೆ ಹಾಗೆ ಬೇರೆ ಬೇರೆ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಕೆಲವೊಂದು ಲೋ ರಿಸ್ಕ್ ಫ್ಯಾಕ್ಟರ್ಸ್ ಕೆಲವೊಂದು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಸೊ ಉದಾಹರಣೆಗೆ ಕೆಲವೊಂದು ಕೌಟುಂಬಿಕ ಕ್ಯಾನ್ಸರ್ಸ್ ಆಗಿರೋ ಸಾಧ್ಯತೆ ಇರ್ತದೆ ಕೆಲವರಿಗೆ ಇದು ಕೆಲವು ಅಂದರೆ ಉದಾಹರಣೆಗೆ ರೇಡಿಯೇಷನ್ ಎಕ್ಸ್ಪೋಷರಿಂದಾಗಿ ಅಥವಾ ಕೆಲವು ಫುಡ್ ಹ್ಯಾಬಿಟ್ಸಿಂದಾಗಿ ನಿಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ಬೋದು ಫಿಸಿಕಲ್ ಆಕ್ಟಿವಿಟಿಗೆ ಮತ್ತೆ ಕ್ಯಾನ್ಸರ್ಗೆ ಸಂಬಂಧ ಉಂಟು ಅಂತ ಹೇಳ್ತಾರೆ ಸೊ ಬೇರೆ ಬೇರೆ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಬಟ್ ಇದುವೇ ಕಾರಣ ಅಂತ ಹೇಳುವಂಥ ನಮ್ಮತ್ರ ಏನಿಲ್ಲ ಅಂದ್ರೆ ಈ ಕರುಳಿಗೆ ಅಥವಾ ಹೆಚ್ಚಿನ ಕ್ಯಾನ್ಸರ್ಸ್ ಗೆ ಆ್ಯಕ್ಚುಲಿ ಇದುವೇ ಕಾರಣ ಅಂತ ಹೇಳುವಂಥದ್ದು ಅಂತಹ ಅಬ್ನಾರ್ಮಾಲ್ಟಿ ಅಂತ ಇಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಅಂತ ಹೇಳ್ತೇವೆ ಅಷ್ಟೇ ಸೊ ಆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಂಥವರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಬಟ್ ಖಂಡಿತ ಬರ್ತದೆ ಅಂತ ಹಾಗೇನಿಲ್ಲ ಹಾಗೆ ಸರ್ ಒಬ್ರು ಕಾಲರ್ ಇದ್ದಾರೆ ಕೃಷ್ಣ ನಮಸ್ತೆ ಹಲೋ ನಮಸ್ಕಾರ ನಾನು ಮಂಗಳೂರಿನಿಂದ ಈ ಕೃಷ್ಣ ಶ್ರೀ ಟೈಕಳ ಅಂತ ಓಕೆ ಸರ್ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಹತ್ರ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಕೃಷ್ಣರಾಜ್ ರೀ ಹೇಳಿ ಇದು ಇದು ಕ್ಯಾನ್ಸರ್ ಇಡುವಾಗ ದೊಡ್ಡ ಕರುಳು ಸಣ್ಣ ಬೆಳ್ಳಗೆ ಅಂತ ಪ್ರತ್ಯೇಕವಾದ ಕ್ಯಾನ್ಸರ್ ದೊಡ್ಡ ಕರುಳು ಸಣ್ಣ ಕರುಳು ದೊಡ್ಡ ಕರುಳು ಸಣ್ಣ ಕರುಳು ಇದು ಕ್ಯಾನ್ಸರ್ ಇಡುವಾಗ ಪ್ರತ್ಯೇಕವಾಗಿ ಇಡುತ್ತದ ಅಲ್ಲ ಆ ಇದು ನಿಮಗೆ ಅಂದ್ರೆ ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಕೃಷ್ಣರಾಜ್ರಿ ಅದ್ ಏನಂದ್ರೆ ದೊಡ್ಡ ಕರಳು ಮತ್ತೆ ಸಣ್ಣ ಕರಳು ಈಗ ದೊಡ್ಡ ಕರಳು ನೀವು ನೋಡಿದ್ರೆ ಸಾಧಾರಣ ಸಾಕಷ್ಟು ದೊಡ್ಡ ಆರ್ಗನ್ಸ್ ಇದೆ ಎರಡು ಕೂಡ ನಮ್ಮ ದೇಹದಲ್ಲಿ ದೊಡ್ಡ ಕರಳು ಸಾಧಾರಣ ಒಂದು ಒಂದೂವರೆ ನ ಆರ್ಗನ್ ವೀರಸ್ ಸಣ್ಣ ಕರಳು ಇನ್ನೂ ದೊಡ್ಡದು ಸಾಧಾರಣ ಒಂದು ನಾಲ್ಕು ನಾಲ್ಕೂವರೆ ನ ಆರ್ಗನ್ ಅಂದ್ರೆ ಅಷ್ಟು ಉದ್ದದ ಇದು ಕರಳು ಸಪೂರದ ಟ್ಯೂಬ್ ಸಣ್ಣ ಕರಳಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಉಂಟು ಇಲ್ಲ ಅಂತಲ್ಲ ಬಟ್ ಸಣ್ಣ ಕರಳಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಬಹಳ ಕಮ್ಮಿ ಕಂಪೇರ್ ಟು ದೊಡ್ಡ ಕರಳು ಸಣ್ಣ ಕರಳಿನ ಕ್ಯಾನ್ಸರ್ ಮತ್ತೆ ದೊಡ್ಡ ಕರಳಿನ ಕ್ಯಾನ್ಸರ್ ಎರಡು ಒಂದೇ ಅಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ನೀವು ಸುಮಾರಾಗಿ ನಾನು ನೋಡಿ ಹೇಳ್ತಾ ಇರೋದು ಅದರಲ್ಲಿ ಮತ್ತೆ ವಾಪಸ್ ಕ್ಯಾನ್ಸರ್ಸ್ ಅಲ್ಲಿ ಹಲವಾರು ಬೇರೆ ಬೇರೆ ನ ಕ್ಯಾನ್ಸರ್ಸ್ ಬರ್ತದೆ ಸಣ್ಣ ಕರಳಲ್ಲಿ ಮತ್ತೆ ದೊಡ್ಡ ಕರಳಲ್ಲಿ ಬಟ್ ಸಂಪೂರ್ಣವಾಗಿ ಬೇರೆ ಬೇರೆ ಕಾಯಿಲೆಗಳು ಇದು ಒಂದೇ ಕಾಯಿಲೆ ಅಲ್ಲ ಸಣ್ಣ ಕರುಳಿನ ಕ್ಯಾನ್ಸರ್ ಮತ್ತೆ ದೊಡ್ಡ ಕರುಣಿದು ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಆ ನಾವೀಗ ಕ್ಯಾನ್ ಅಂದ್ರೆ ಕರುಳಿನ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ತಿಳ್ಕೊಂಡ್ವಿ ಹಾಗೆ ಡಾಕ್ಟರ್ ಇನ್ನು ಸಿಂಪ್ಟಮ್ಸ್ ಎಲ್ಲ ಇರ್ತದೆ ಇದು ನಾವು ಇದು ಕರುಳಿನ ಕ್ಯಾನ್ಸರ್ ಅಂತ ಕಂಡುಹಿಡಿಲಿಕ್ಕೆ ಏನೆಲ್ಲ ಲಕ್ಷಣಗಳು ಇರ್ತದೆ ಡಾಕ್ಟರ್ ಸೊ ಕರುಳಿದು ಕ್ಯಾನ್ಸರ್ ಆ್ಯಕ್ಚುಲಿ ನೀವು ಹೆಚ್ಚಿನ ಕ್ಯಾನ್ಸರ್ಸ್ ಇದು ಕರುಳಿದು ಕ್ಯಾನ್ಸರ್ ಅಂತ ಅಲ್ಲ ವಾಪಸ್ ಹೆಚ್ಚಿನ ಕ್ಯಾನ್ಸರ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಸಡನ್ನಾಗಿ ಬರುವುದಲ್ಲ ಈಗ ನಮ್ಮ ಈ ಪ್ರೋಗ್ರಾಮ್ ಆದ ಮೇಲೆ ಈ ಪ್ರೋಗ್ರಾಮ್ ನೋಡಿದವರು ಇನ್ನು ಕೆಲವರು ಏನು ನಾನು ಹೇಳಿದ ಲೆಕ್ಕದಲ್ಲಿ ಓ ಏನೋ ನೋವು ಉಂಟು ಅಂತ ಹೇಳಿ ಮತ್ತು ನಾಳೆ ಕ್ಯಾನ್ಸರ್ ಉಂಟು ಅಂತ ಹೇಳಿಕೊಂಡು ಬರ್ತಾರೆ ಅಂತಹ ಸಮಸ್ಯೆ ಅಲ್ಲ ಯೂಶಲಿ ಕ್ಯಾನ್ಸರ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಯೂಶ್ವಲಿ ಕ್ರಮೇಣ ನೀವು ಒಂದು ದಿವಸ ನಿನ್ನೆ ಆರಾಮ ಇದ್ದ್ರಿ ಇವತ್ತು ಸರಿ ಇಲ್ಲ ಅಥವಾ ಅರ್ಧ ಗಂಟೆ ಮುಂಚೆ ಸರಿ ಇದ್ರಿ ಈಗ ಸರಿ ಇಲ್ಲ ಅಂತ ಹೇಳುವಂತಹ ಸಮಸ್ಯೆಗಳು ಯೂಶಲಿ ಕ್ಯಾನ್ಸರಿಂದಾಗಿ ಆಗೋ ಸಾಧ್ಯತೆ ಬಹಳಷ್ಟು ಕಮ್ಮಿ ಕ್ಯಾನ್ಸರ್ ಯೂಶಲಿ ಕ್ರಾನಿಕ್ ಪ್ರಾಬ್ಲಮ್ ಸ್ಲೋ ಆಗಿ ಕ್ರಮೇಣವಾಗಿ ಜಾಸ್ತಿ ಆಗುವಂಥ ಸಮಸ್ಯೆಗಳು ಸೊ ನೀವು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಆಗಿ ನೋಡಿದರೆ ಕಾಮನ್ ಆಗಿ ಬರುವಂತಹ ತೊಂದರೆಗಳು ಈಗ ಉದಾಹರಣೆಗೆ ಮೋಷನಲ್ಲಿ ಬ್ಲೀಡಿಂಗ್ ಆಗೋದು ಫ್ರೆಶ್ ಬ್ಲೀಡಿಂಗ್ ಅಂತ ಅಂದರೆ ಫ್ರೆಶ್ ಹನಿ ಹನಿ ಬ್ಲೀಡಿಂಗ್ ಆಗೋದು ಯೂಶಲಿ ಕರಳಿದ ಕ್ಯಾನ್ಸರ್ದು ಲಕ್ಷಣ ಅಲ್ಲ ಯೂಶಲಿ ಅದು ಪೈಲ್ಸ್ ಅಥವಾ ಅಂಥದ್ದು ಥರ ಆಗಿರ್ಬೋದು ಬಟ್ ಬೇರೆ ಅಂದರೆ ಮಲದಲ್ಲಿ ಮಿಕ್ಸ್ ಆಗಿ ಬರುವಂತಹ ಬ್ಲಡ್ ಅಥವಾ ಮಲದ ಮೇಲೆ ಕೋಟಾಗಿ ಬರುವಂತಹ ಬ್ಲೀಡಿಂಗ್ ಅದು ಕರಳಿನ ಕ್ಯಾನ್ಸರ್ನ ಇದಿರ್ಬೋದು ಲಕ್ಷಣ ಇರ್ಬೋದು ಇದಲ್ಲದೆ ಬೇರೆ ನಿಮಗೆ ಈ ಹ್ಯಾಬಿಟ್ಸಲ್ಲಿ ಚೇಂಜ್ ಅಂದರೆ ಮೋಷನಿಗೆ ದಿವಸಕ್ಕೊಂದು ಸಲ ಹೋಗ್ತಾ ಇದ್ದವರು ಅದು ಮೇ ಬಿ ದಿವ್ ಎರಡು ಒಂದ್ಸಲ ಅಥವಾ ಮೂರು ದಿವಸಕ್ಕೆ ಅಥವಾ ಫ್ರೀಕ್ವೆನ್ಸಿ ಜಾಸ್ತಿ ಆಗೋದು ಕೂಡ ಉಂಟು ಕೆಲವು ಸಲ ಅಂದರೆ ದಿವಸದಲ್ಲಿ ಎರಡು ಸಲ ಮೂರು ಸಲ ಆಗೋದು ಅಥವಾ ಮೋಷನಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ವ್ಯತ್ಯಾಸ ಆಗೋದು ಅಂದರೆ ಒಂದು ಸಲ ಗಟ್ಟಿ ಲೂ ಮೋಷನ್ ಆಗ್ತದೆ ಇನ್ನೊಂದು ಸಲ ಲೂಸ್ ಮೋಷನ್ ಆಗ್ತದೆ ಅಥವಾ ಮೋಷನ್ ಸಪೂರ ಥರದಲ್ಲಿ ಬರ್ತದೆ ಅಂದ್ರೆ ಇದು ಎಸ್ಪೆಷಲಿ ಕೆಳಗಿನ ಭಾಗ ಕರಳಿನ ಇದರಲ್ಲಿ ಮೋಷನಲ್ಲಿ ಅಂಥ ವ್ಯತ್ಯಾಸಗಳಾಗೋದು ಸೊ ಈ ಈ ಥರದಲ್ಲಿ ಕೂಡ ಬರುವ ಸಾಧ್ಯತೆ ಉಂಟು ನಿಮಗೆ ತೊಂದರೆಗಳು ಇದು ವಾಪಸ್ ಇದು ಸಡನ್ನಾಗಿ ಬರುವಂಥದ್ದಲ್ಲ ವಾರಗಳಲ್ಲಿ ಕೂಡ ಅಲ್ಲ ಹೆಚ್ಚಾಗಿ ತಿಂಗಳಗಟ್ಟಲೆ ಒಂದೆರಡು ತಿಂಗಳಲ್ಲಿ ಕ್ರಮೇಣ ಇಂಥ ಸಮಸ್ಯೆಗಳು ಅಂದರೆ ಮೋಷನ್ ಮತ್ತು ಕೆಲವು ಸಲ ಲೂಸ್ ಮೋಷನ್ ಕೆಲವು ಸಲ ಗಟ್ಟಿ ಮೋಷನ್ ಆಗೋದು ಸೊ ಇಂಥದ್ದು ಬೇರೆ ಬೇರೆ ಥರದಲ್ಲಿ ನಾನಾ ಥರದಲ್ಲಿ ಮೋಷನ್ಗೆ ಸಂಬಂಧಪಟ್ಟ ತೊಂದರೆಗಳಾಗಿ ಬರುವ ಸಾಧ್ಯತೆ ಉಂಟು ಇದಲ್ಲದೆ ಎನಿಮಿಯಾ ಇಸ್ ಅನದರ್ ಕಾಮನ್ ಇದು ಎನಿಮಿಯಾ ಅಂದರೆ ಅವರಿಗೆ ಪೇಷಂಟ್ ಆರಾಮದಲ್ಲಿ ಇರ್ತಾರೆ ಬಟ್ ಅವರಿಗೆ ಸುಸ್ತು ಉಂಟು ಅಂದರೆ ಎಲ್ಲ ಸರಿ ಉಂಟು ಬ್ಲೀಡಿಂಗ್ ಏನಿಲ್ಲ ಬಟ್ ಸುಸ್ತು ಉಂಟು ಸುಸ್ತು ಉಂಟು ಅಂತ ಹೇಳಿ ಅವರು ಮತ್ತೆ ಟೆಸ್ಟ್ ಮಾಡಿಸಿಕೊಳ್ತಾರೆ ಟೆಸ್ಟ್ ಮಾಡಿಸಿಕೊಂಡಾಗ ಎನಿಮೆ ಉಂಟು ಅಂತ ಬರ್ತದೆ ಎನಿಮಿ ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಉಂಟು ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಎಂತ ಅಂತ ಹುಡುಕಿಕೊಂಡು ಹೋದಾಗ ಇದು ಕರಳಿದ ಕ್ಯಾನ್ಸರ್ ಅಂತ ಹಾಗೆ ಬರುವ ಸಾಧ್ಯತೆ ಕೂಡ ಉಂಟು ಸೊ ನಾನೀಗ ಹೇಳಿದ ತೊಂದರೆಗಳೆಲ್ಲ ಬಂದ ಕೂಡಲೇ ಇದು ಕರಳಿದೇ ಕ್ಯಾನ್ಸರ್ ಅಂತ ಹಾಗೆ ಅಂತ ಇಲ್ಲ ಯಾವುದು ಕೂಡ ಸ್ಪೆಸಿಫಿಕ್ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿರ್ತದೆ ಈಗ ಉದಾಹರಣೆಗೆ ನಿಮಗೆ ಮೋಷನಲ್ಲಿ ಬ್ಲೀಡಿಂಗ್ ಆಗೋದ್ರನ್ನೇ ತೆಕ್ಕೊಳ್ಳಿ ನೀವು ಇದಕ್ಕೆ ಹಲವಾರು ಕಾರಣಗಳಿರ್ತದೆ ಮೋಷನಲ್ಲಿ ಬ್ಲೀಡಿಂಗ್ ಅಂತ ಹೇಳಿದ ಕೂಡಲೇ ಅದು ಕ್ಯಾನ್ಸರ್ ಅಂತ ಅರ್ಥ ಅಲ್ವೇ ಅಲ್ಲ ಆ್ಯಂಡ್ ಅದರಲ್ಲಿ ಹಲವಾರು ಕಾರಣಗಳಲ್ಲಿ ಅದು ಅಂದರೆ ಬೇರೆ ಕಾರಣಗಳದ್ದೇ ಸಾಧ್ಯತೆ ಜಾಸ್ತಿ ಕರುಳಿನ ಕ್ಯಾನ್ಸರ್ನ ಸಾಧ್ಯತೆ ಕಮ್ಮಿ ಸೊ ನಿಮಗೆ ಈ ತೊಂದರೆಗಳು ಉಂಟು ಅಂತ ಹೇಳಿದ ಕೂಡಲೇ ನೀವು ಹೆದಿರಬೇಕಾಗಿಲ್ಲ ಅಂದರೆ ಬಟ್ ಅಷ್ಟು ಹೇಳಿ ನಿಮಗೆ ಹಲವಾರು ವಾರಗಳಿಂದ ಹಲವಾರು ತಿಂಗಳಿಂದ ಇಂತಹ ಸಮಸ್ಯೆಗಳು ಬರ್ತಾ ಉಂಟು ಅಂತ ಹೇಳಿದರೆ ಈ ಎಂಥೇಳಿ ಎನಿಮಿಯಾ ಉಂಟು ಎನಿಮಿಯಾ ಉಂಟು ಅಂತ ಹೇಳಿದರೆ ಅದು ಅಂದರೆ ಆಟೋಮೆಟಿಕ್ಕಾಗಿ ಅವರು ಟೆಸ್ಟ್ ಮಾಡ್ತಾರೆ ಅಂದರೆ ಮಲದಲ್ಲಿ ಬ್ಲಡ್ ಉಂಟು ಅಂತ ಮಲದಲ್ಲಿ ಬ್ಲಡ್ ಉಂಟು ಅಂತ ಹೇಳಿದರೆ ಮತ್ತೆ ನೆಕ್ಸ್ಟ್ ಅದಕ್ಕೆ ಬೇಕಾದಾಗೆ ಟೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ ಡಾಕ್ಟರ್ಸ್ ಸೊ ಇದು ಒಂದು ಸಿಂಗಲ್ ಸಿಮ್ಟಮ್ ಇದು ಇದ್ದರೆ ನಿಮಗೆ ಕ್ಯಾನ್ಸರ್ ಉಂಟು ಇದು ಇಲ್ಲದಿದ್ರೆ ಕ್ಯಾನ್ಸರ್ ಇಲ್ಲ ಅಂತ ಹೇಳುವಂಥ ಅಂಥದ್ದಂಥ ಸಿಂಟಮ್ ಇಲ್ಲ ಕ್ರಮೇಣವಾಗಿ ಪ್ರೋಗ್ರೆಸ್ ಆಗುವಂಥ ಸಮಸ್ಯೆಗಳು ಬಟ್ ಅಪರೂಪದಲ್ಲಿ ನಿಮಗೆ ಸಡನ್ ತಟ್ಟನೆ ಸಮಸ್ಯೆಗಳು ಬರುವ ಸಾಧ್ಯತೆ ಕೂಡ ಉಂಟು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸಲ್ಲಿ ಲೈಕ್ ಉದಾಹರಣೆಗೆ ಪರ್ಫೊರ್ಯೂಷನ್ ಅಂತ ಹೇಳ್ತೇವೆ ನಾವು ಕರುಳಿದು ಕ್ಯಾನ್ಸರ್ ಬೆಳೆದು ಬೆಳೆದು ಕರುಳಲ್ಲಿ ತೂತ ಆಗ್ತದೆ ತೂತ ಆದ ಕೂಡಲೇ ಮಲ ಕರಳಿಂದ ಹೊರಗೆ ಹೊಟ್ಟೆಗೆ ಹೋಗ್ತದೆ ಪೆರಿಟೋನಿಯಮ್ ಅಂತ ಹೇಳ್ತೇವೆ ಅಂಥದ್ರಿಂದಾಗಿ ಸಡನ್ ಸಮಸ್ಯೆಗಳು ತೀರ ಸೀರಿಯಸ್ ಸಮಸ್ಯೆಗಳಾಗುವ ಸಾಧ್ಯತೆ ಉಂಟು ಹಾಗೆ ಬರೋದು ಕಮ್ಮಿ ಬರ್ತಾರೆ ಬರೋದೇ ಇಲ್ಲ ಅಂತಲ್ಲ ಅಪರೂಪದಲ್ಲಿ ಸಡನ್ ಹೊಟ್ಟೆ ನೋವು ತುಂಬ ವಾಂತಿ ಅಥವಾ ಆ ಥರದಲ್ಲಿ ಸಡನ್ ಎಕ್ಯೂಟ್ ಸಿಂಟಮ್ಸ್ ಅಂತ ಹೇಳ್ತೇವೆ ನಾವು ಎಕ್ಯೂಟ್ ಸಿಂಟಮ್ಸ್ ಒಟ್ಟಿಗೆ ಎಕ್ಯೂಟ್ ಸಿಂಟಮ್ಸ್ ಒಟ್ಟಿಗೆ ಪ್ರೆಸೆಂಟ್ ಆಗುವ ಸಾಧ್ಯತೆ ಕೂಡ ಉಂಟು ಬಟ್ ಹೆಚ್ಚಿನವರು ಬರೋದು ಹೇಗೆ ಅಂದರೆ ಸ್ಲೋಲಿ ಅಂದ್ರೆ ಕ್ರಮೇಣ ಹೊಟ್ಟೆ ನೋವು ಬರುದು ಅಥವಾ ಕ್ರಮೇಣ ವೆಯ್ಟ್ ಲಾಸ್ ಆಗೋದು ಬೇರೆ ಬೇರೆ ಟೈಪ್ ಅಲ್ಲಿ ಬರ್ತಾರೆ ಬಟ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಇಸ್ ಬ್ಲೀಡಿಂಗ್ ಮೋಷನಲ್ ಬ್ಲೀಡಿಂಗ್ ಡಾಕ್ಟರ್ ಕ್ಯಾನ್ಸರ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹರಡ್ತದ ಅಂತ ಒಂದು ಕ್ವಶನ್ ಬರುತ್ತೆ ಸೊ ಇದು ಕೂಡ ಕೈಂಡ್ ಆಫ್ ಕೇಳುವಂತ ಕ್ವಶನ್ಸ್ ನಮಗೆ ನಮ್ಮ ಪೇಷಂಟ್ಸ್ ಬಟ್ ಕರುಳಿನ ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ರಿಗೆ ಹರಡುವ ಸಾಧ್ಯತೆ ಇಲ್ಲ ಯಾವುದೇ ಕ್ಯಾನ್ಸರ್ ಫಾರ್ ದಟ್ ಮ್ಯಾಟ್ರ್ ಒಬ್ಬರಿಂದ ಇನ್ನೊಬ್ರಿಗೆ ಈಗ ನನಗೆ ಕ್ಯಾನ್ಸರ್ ಉಂಟು ಅಂತ ಹೇಳಿದ ಕೂಡಲೇ ನಾನು ಇನ್ನೊಬ್ರ ಹತ್ರ ಮಾತಾಡಿದೆ ಅವರಿಗೆ ಕ್ಯಾನ್ಸರ್ ಬರೋದು ಅಥವಾ ನನಗೆ ಒಂದು ಸೊಳ್ಳೆ ಕಚ್ಚಿ ಇನ್ನೊಬ್ರಿಗೆ ಸೊಳ್ಳೆ ಕಚ್ಚಿ ಹಾಗೆ ಕ್ಯಾನ್ಸರ್ ಹಾಗೆಲ್ಲ ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ ಪ್ರಾಕ್ಟಿಕಲಿ ಕ್ಯಾನ್ಸರಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇಲ್ಲ ಇದು ಅಂದರೆ ನನ್ನಲ್ಲೇ ಹುಟ್ಟಿದ ಕಾಯಿಲೆ ನನ್ನಲ್ಲೇ ಬೆಳೆಯುವಂಥ ಕಾಯಿಲೆ ನನಗೆ ಸಮಸ್ಯೆ ಕೊಡುವಂಥ ಕಾಯಿಲೆ ಬೇರೆಯವರಿಗೆ ಕೊಡು ಅಂದರೆ ಅದರಿಂದಾಗಿ ತೊಂದರೆ ಆಗುವ ಸಾಧ್ಯತೆ ಇಲ್ಲ ಹರಡುವ ಸಾಧ್ಯತೆ ಇಲ್ಲ ಬಟ್ ಅಷ್ಟು ಹೇಳಿ ಕೆಲವು ಕ್ಯಾನ್ಸರ್ಸ್ ನಿಮಗೆ ಕೌಟುಂಬಿಕ ಆಗಿರೋ ಸಾಧ್ಯತೆ ಇರ್ತದೆ ಕೌಟುಂಬಿಕ ಅಂದರೆ ವಂಶರ ಪರಂಪರೆಯಿಂದಾಗಿ ಬರುವ ಸಾಧ್ಯತೆ ಈಗ ಲೈಕ್ ಉದಾಹರಣೆಗೆ ನೀವು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸಲ್ಲಿ ನೋಡಿದರೆ ಸಾಧಾರಣ ಹತ್ತು ಕರುಳಿನ ಕ್ಯಾನ್ಸರ್ಸಲ್ಲಿ ಇಬ್ಬರಿಗೆ ಅಥವಾ ಮೂರು ಜನರಿಗೆ ಸ್ವಲ್ಪ ವಂಶ ಸಂಬಂಧ ಇರ್ತದೆ ಅಂತ ಲೆಕ್ಕ ಅಂದರೆ ವಂಶ ಅಂದರೆ ಅವರಲ್ಲಿ ಯಾರಾದರೂ ಅವರ ಸಂಬಂಧಿಕರು ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೇವೆ ನಾವು ಫಸ್ಟ್ ಡಿಗ್ರಿ ಅಂದ್ರೆ ಬೇಸಿಕಲಿ ತಂದೆ ತಾಯಿ ಅಥವಾ ಮಗ ಮಗಳು ಅಥವಾ ತಂಗಿ ಅಕ್ಕ ಅಂದ್ರೆ ಇವರು ತುಂಬಾ ಹತ್ತಿರ ಸಂಬಂಧ ಇರುವಂತಹ ಇವರು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಕ್ಯಾನ್ಸರ್ ಬರೋದು ಅಥವಾ ಸೆಕೆಂಡ್ ಡಿಗ್ರಿ ಅಥವಾ ಥರ್ಡ್ ಡಿಗ್ರಿ ಅಂದ್ರೆ ಸಾಧಾರಣ ಹತ್ತರಲ್ಲಿ ಇಬ್ಬರಿಗೆ ಅಥವಾ ಮೂರು ಜನರಿಗೆ ಈ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಇರುವಂತವರಿಗೆ ಇದು ಹೇಳಿ ಈ ಕೌಟುಂಬಿಕ ಸ್ವಲ್ಪ ಎಸೋಸಿಯೇಷನ್ ಬರುವ ಸಾಧ್ಯತೆ ಇರ್ತದೆ ಸೊ ಕೌಟುಂಬಿಕ ಕ್ಯಾನ್ಸರ್ಸ್ ಅಂತ ಹೇಳಿದ ಕೂಡಲೇ ಸ್ವಲ್ಪ ಅಂದರೆ ಕೌ ಕುಟುಂಬದಲ್ಲಿ ರಿಸ್ಕ್ ಉಂಟು ಅಂತ ಹೇಳಿದ ಕೂಡಲೇ ಅದು ಸ್ವಲ್ಪ ಹೈ ರಿಸ್ಕಿನ ಟೈಪಿನ ಸೊ ನಿಮಗೆ ಬೇಸಿಕಲಿ ಬೇರೆ ಬೇರೆ ಕಾರಣಗಳುಂಟು ನಿಮಗೆ ಅಂದರೆ ಇದರಿಂದಾಗಿ ಬರುವ ಸಾಧ್ಯತೆ ಜಾಸ್ತಿ ಆಗೋದು ಅಥವಾ ಅದರಿಂದಾಗಿ ಅಂದರೆ ನಾವು ಹೈ ರಿಸ್ಕ್ ಮತ್ತು ಲೋ ರಿಸ್ಕ್ ಅಂತ ಡಿವೈಡ್ ಮಾಡ್ತೇವೆ ಬಟ್ ಅದೇ ನಾವು ಸುಮಾರು ಪೇಷಂಟ್ಸಲ್ಲಿ ನಮಗೆ ಯಾಕೆ ನಿಮ್ಮ ಯಾಕೆ ಕಾರಣ ಬಂತು ಅಂತ ಹೇಳುವಂತದ್ದು ನಮ್ಮತ್ರ ಇಲ್ಲ ಬಟ್ ಖಂಡಿತವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇಲ್ಲ ಈಗಷ್ಟು ನೀವು ಹೇಳಿದ್ರೆ ಡಾಕ್ಟರ್ ಅಂದ್ರೆ ಹೈ ರಿಸ್ಕ್ ಮತ್ತೆ ಲೋ ರಿಸ್ಕ್ ಅಂತ ಹೇಳಿದ್ರೆ ಹಾಗಾದ್ರೆ ಹೈ ರಿಸ್ಕ್ ಅಂದ್ರೆ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನು ಡಾಕ್ಟರ್ ಓಕೆ ಸೊ ಕೆಲವು ಕಾರಣಗಳಿಂದಾಗಿ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬರೋ ಸಾಧ್ಯತೆ ಸಾಕಷ್ಟು ಜಾಸ್ತಿ ಆಗ್ತದೆ ರಿಸ್ಕ್ ಇಸ್ ಕ್ವೈಟ್ ಹೈ ಸೊ ಅಂತದ್ದಕ್ಕೆ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ನಾವು ಲೈಕ್ ಕೆಲವು ಉದಾಹರಣೆಗೆ ನಾನು ಜಸ್ಟ್ ಹೇಳಿದೆ ಈಗ ಕೆಲವರು ಈಗ ಕೌಟುಂಬಿಕ ಹಿಸ್ಟ್ರಿ ಉಂಟು ಅಂತ ಹೇಳಿದೆ ಈಗ ನಿಮ್ಮ ತಂದೆ ತಾಯಿಯವರಿಗೆ ಅಥವಾ ನಿಮ್ಮ ದೂರದ ಸಂಬಂಧವರಿಗೆ ಕೂಡ ಅಂದರೆ ಎಸ್ಪೆಷಲಿ ಸಣ್ಣ ಪ್ರಾಯದಲ್ಲಿ ಕ್ಯಾನ್ಸರ್ ಬಂತು ಅಂತ ಹೇಳಿದರೆ ಅದು ನಿಮಗೆ ಆಟೋಮ್ಯಾಟಿಕಲಿ ಇಟ್ ಪುಟ್ಸ್ ಯು ಎಟ್ ಹೈಯರ್ ರಿಸ್ಕ್ ಆಫ್ ಗೆಟಿಂಗ್ ಎ ಇಂಟೆಸ್ಟೈನಲ್ ಕ್ಯಾನ್ಸರ್ ಇದಲ್ಲದೆ ಕೆಲವು ಡಿಫೈನ್ಡ್ ಫೆಮಿಲಿಯಲ್ ಕ್ಯಾನ್ಸರ್ಸ್ ಉಂಟು ಲೈಕ್ ಉದಾಹರಣೆಗೆ ಕೆಲವು ಇದೆಲ್ಲ ಅಪರೂಪ ಇದು ಬಹಳಷ್ಟು ಅಪರೂಪ ನಮ್ಮಲ್ಲಿ ಅಂದರೆ ನಾವು ಸಾಧಾರಣವಾಗಿ ಕಂಡು ಬರುವಂಥ ಇದುವೇ ಅಲ್ಲ ಬಟ್ ನಾನು ಜಸ್ಟ್ ಹೇಳ್ತಾ ಇರೋದು ಈಗ ಕೆಲವು ಉದಾಹರಣೆಗೆ ಸರ್ಟನ್ ಜೆನೆಟಿಕ್ ಸಿಂಡ್ರೋಮ್ಸ್ ಉಂಟು ಆ ಕುಟುಂಬದಲ್ಲಿ ಈಗ ಉದಾಹರಣೆಗೆ ನಾನು ಜಸ್ಟ್ ಫೆಮಿಲಿಯಲ್ ಎಡಿನೊಮ್ಯಾಟೋಸಿಸ್ ಪಾಲಿಪೋಸಿಸ್ ಅಂತ ಒಂದು ಪರ್ಟಿಕ್ಯುಲರ್ ಇದುಂಟು ಅದು ಜೆನೆಟಿಕ್ ಪ್ರಾಬ್ಲಮ್ ಆಟೋಸೊಮಲ್ ಡಾಮಿನೆಂಟ್ ಪ್ರಾಬ್ಲಮ್ ಅದು ಅಂದರೆ ಈಗ ತಂದೆಗೆ ಅಥವಾ ತಾಯಿಗೆ ಎಫ್ ಎ ಪಿ ಉಂಟು ಅಂತ ಹೇಳಿದರೆ ಮಗುವಿಗೆ ಆಲ್ಮೋಸ್ಟ್ ಖಂಡಿತ ಎಫ್ ಎ ಪಿ ಬರ್ತದೆ ಆ್ಯಂಡ್ ಎಫ್ ಎ ಪಿ ಬಂದಂತಹ ಪೇಷಂಟ್ ಎಫ್ ಎ ಪಿ ಪೇಷೆಂಟ್ ಇರುವಂತಹ ಪೇಷೆಂಟ್ ಅವರಿಗೆ ಆಲ್ಮೋಸ್ಟ್ ಖಂಡಿತ ಕರುಳಿದು ಕ್ಯಾನ್ಸರ್ ಬರ್ತದೆ ನಲ್ವತ್ತೈವತ್ತು ವರ್ಷದೊಳಗೆ ಆಲ್ಮೋಸ್ಟ್ ಖಂಡಿತವಾಗಿ ಕರುಳಿದು ಕ್ಯಾನ್ಸರ್ ಬರ್ತದೆ ಸೊ ವೆರಿ ಹೈ ರಿಸ್ಕ್ ಎಫ್ ಎ ಪಿ ಅಂತ ಹೇಳುವಂತಹ ಫ್ಯಾಮಿಲಿಯಲ್ಲಿ ನಿಮಗೆ ಕರುಳಿದ ಕ್ಯಾನ್ಸರ್ ಬರುವ ಸಾಧ್ಯತೆ ವೆರಿ ವೆರಿ ಹೈ ರಿಸ್ಕ್ ಅದೇ ಟೈಪಲ್ಲಿ ಬೇರೆ ಇನ್ನೊಂದು ಜೆನೆಟಿಕ್ಸ್ ಇಂಡ್ರೋಮ್ ಉಂಟು ಹೆಚ್ ಎನ್ ಪಿ ಸಿ ಸಿ ಅಂತ ಹೇಳ್ತೇವೆ ನಾವು ಹೆರಿಡಿಟ್ರಿ ನಾನ್ ಪಾಲಿಪೋಸಿಸ್ ಕೋಲಾನ್ ಕ್ಯಾನ್ಸರ್ ಅಂತ ಸೊ ಇದೆಲ್ಲ ಫೆಮಿಲಿಯಲ್ ಕೌಟುಂಬಿಕ ಕ್ಯಾನ್ಸರ್ಸ್ ಇದು ಕುಟುಂಬದಲ್ಲಿ ತಂದೆಯವ್ರಿಗಿತ್ತು ತಂದೆಯವರ ಮುಂಚೆ ಇದು ಅಂದರೆ ಕುಟುಂಬದಿಂದ ಕುಟುಂಬ ಅಂದರೆ ಜನ್ರೇಷನಿಂದ ಜನ್ರೇಷನ್ ಬರುವಂತಹ ಟೈಪ್ನ ಕ್ಯಾನ್ಸರ್ ಈ ರಿಸ್ಕ್ ಬಟ್ ಈ ಇದು ಬಹಳಷ್ಟು ಅಪರೂಪ ಇದು ತುಂಬ ಕಾಮನ್ ಅಂತ ಇಟ್ಕೊಳ್ಳುವಾಗಿಲ್ಲ ನಾವು ಅಂದ್ರೆ ಸಾಧಾರಣ ನೀವು ನೋಡಿದರೆ ಕೌ ಈ ಇಂತಹ ಜೆನೆಟಿಕ್ ಕ್ಯಾನ್ಸರ್ಸ್ ನೀವು ನೋಡಿದರೆ ಸಾಧಾರಣ ಇಪ್ಪತ್ತರಲ್ಲಿ ಒಬ್ಬರಿಗೆ ಅಂತ ಲೆಕ್ಕ ಸೊ ಒಂದು ಐದು ಗಿಂತ ಕಮ್ಮಿ ಇಂತಹ ಪೇಷಂಟ್ಸ್ ಇರ್ತಾರೆ ಹೆಚ್ಚಿನವರಿಗೆ ಸ್ಪೊರಾಡಿಕ್ ಅಂದರೆ ಯಾಕೆ ಬಂದಿದೆ ಅದು ಇದು ಅಂತ ಗೊತ್ತಿಲ್ಲ ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇಸ್ ಒನ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ನಾವು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ವಿ ಹಾವ್ ಟು ಬಿ ಅಲರ್ಟ್ ಅದಕ್ಕೆ ಬೇಕಾದಂತಹ ಟೆಸ್ಟ್ ಮಾಡಬೇಕಾಗಿ ಬರ್ಬೋದು ಇದಲ್ಲದೆ ಬೇರೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಲೈಕ್ ಉದಾಹರಣೆಗೆ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಉದಾಹರಣೆಗೆ ನಿಮಗೆ ಪಾಲಿಪ್ ನಾವು ಕರುಳಲ್ಲಿ ಪಾಲಿಪ್ ಬರುವ ಸಾಧ್ಯತೆ ಉಂಟು ಪಾಲಿಪ್ ಬಂದರೆ ಅದು ನಿಮಗೆ ಆಟೋಮೆಟಿಕಲಿ ಸ್ವಲ್ಪ ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಲೆಕ್ಕ ಮತ್ತೆ ಅಂದರೆ ಪಾಲಿಪ್ಸ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಉಂಟು ಅಂತ ಲೆಕ್ಕ ಜಾಸ್ತಿ ರಿಸ್ಕ್ ಜಾಸ್ತಿ ಸಾಧಾರಣ ಆರು ಪಟ್ಟು ಎಂಟು ಪಟ್ಟು ನಿಮಗೆ ಆ ಕೆಲವು ಪಾಲಿಪ್ಸ್ ಕ್ಯಾನ್ಸರ್ಸ್ ಆಗೋ ಸಾಧ್ಯತೆ ಉಂಟು ಅದಲ್ಲದೆ ನಿಮಗೆ ಬೇರೆ ಲೈಕ್ ಉದಾಹರಣೆಗೆ ಚಿಕ್ಕ ಪ್ರಾಯದಲ್ಲಿರುವಾಗ ನಾವು ರೇಡಿಯೇಷನ್ ಎಕ್ಸ್ಪೋಷರ್ ಆದರೆ ಈ ಸಣ್ಣ ಮಕ್ಕಳಿಗೆ ಕೆಲವು ಕ್ಯಾನ್ಸರ್ಸ್ಗೆ ನಾವು ರೇಡಿಯೇಷನ್ ಕೊಡ್ತೇವೆ ಆ ಮುಂಚಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಈಗಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ರೇಡಿಯೇಷನ್ದ ರೋಲ್ ಬಟ್ ಈಗ ಕೂಡ ನೀವು ಹಲವಾರು ನಾವು ಕರುಳಿಗೆ ಸಂಬಂಧಪಟ್ಟ ರೇಡಿಯೇಷನ್ ಸಿಕ್ಕುದ್ರಿಂದಾಗಿ ಸಣ್ಣ ಪ್ರಾಯದಲ್ಲಿ ಮಕ್ಕಳಾಗಿರುವಾಗ ಅದರಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಲೆಕ್ಕ ಇದಲ್ಲದೆ ಬೇರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಕಂಡೀಷನ್ ಉಂಟು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂದರೆ ಬೇಸಿಕಲಿ ಕರುಳಲ್ಲಿ ಕರುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅದು ಈ ಇನ್ಫ್ಲಮೇಟರಿ ಅದು ಪ್ಯೂರ್ಲಿ ಅದು ಕ್ಯಾನ್ಸರ್ಸ್ ಅಲ್ಲ ಬಟ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಹೇಳುವಂತಹ ಕಂಡೀಷನ್ ಇಂದಾಗಿ ನಿಮಗೆ ಅಂದ್ರೆ ಹಲವಾರು ವರ್ಷಗಳಿಂದ ಸಾಕಷ್ಟು ತೊಂದರೆ ಕೊಡುವಂತಹ ಅಂದರೆ ಸಾಕಷ್ಟು ಸಿವಿಯರ್ ಇರುವಂತಹ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇಂದಾಗಿ ನಿಮಗೆ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ ಯಾವ ವಯಸ್ಸಿನವರೆಗೆ ಕ್ಯಾನ್ಸರ್ ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿಯೂ ಸಹ ಕಾಣಿಸ್ಕೊಳ್ತದೆ ಸೊ ಈ ನೀವು ಕ್ಯಾನ್ಸರ್ ಅಂತ ಹೇಳುವಂತಹ ಕಾಯಿಲೆ ನೀವು ಜನರಲ್ ಆಗಿ ನೋಡಿದ್ರೆ ಅದು ಪ್ರಾಯದಲ್ಲಿ ಬರುವಂತಹ ಸಮಸ್ಯೆ ಅದು ಅಂದ್ರೆ ನೀವೀಗ ಚಿಕ್ಕ ಪ್ರಾಯದಲ್ಲೆಲ್ಲ ಬರುವ ಸಾಧ್ಯತೆ ಬಹಳಷ್ಟು ಕಮ್ಮಿ ಈಗ ನೀವು ಮಕ್ಕಳಲ್ಲಿ ನೋಡಿದರೆ ಲಕ್ಷಾಂತರ ಮಕ್ಕಳಲ್ಲಿ ಪ್ರಾಬ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರೋದು ಮಕ್ಕಳಲ್ಲಿ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಭಾರಿ ಕಮ್ಮಿ ಉಂಟು ಬಟ್ ಅಷ್ಟು ಹೇಳಿ ತುಂಬ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದವರಲ್ಲಿ ಕ್ಯಾನ್ಸರ್ ಬಂದದ್ದು ಕೂಡ ಉಂಟು ರಿಪೋರ್ಟ್ಸ್ ಹುಟ್ಟು ಆಗಲೇ ಕ್ಯಾನ್ಸರ್ ಒಟ್ಟಿಗೆ ಹುಟ್ಟಿದಂಥ ಸಾಧ್ಯತೆ ಕೂಡ ಉಂಟು ಇಲ್ಲ ಅಂತ ಅಲ್ಲ ಬಟ್ ಬಹಳಷ್ಟು ಅಪರೂಪ ಸೊ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ಪ್ರಾಯ ಜಾಸ್ತಿ ಆದಾಗೆ ನಿಮಗೆ ಬರುವ ಸಾಧ್ಯತೆ ಜಾಸ್ತಿ ಆ್ಯಂಡ್ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಕೂಡ ಹಾಗೆ ಹೆಚ್ಚಾಗಿ ಪ್ರಾಯಸ್ಥರಲ್ಲಿ ಬರೋದು ಐವತ್ತು ಅರುವತ್ತು ಸುಮಾರು ನೀವು ನೋಡಿದರೆ ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ಬರುವಂಥ ಕಾಯಿಲೆ ಹೆಚ್ಚಾಗಿ ಅಂದರೆ ಬಟ್ ಅಷ್ಟು ಹೇಳಿ ಸಣ್ಣ ಪ್ರಾಯದಲ್ಲಿ ಬರುವ ಸಾಧ್ಯತೆ ಕೂಡ ಉಂಟು ಈಗಿನ ಅಂದರೆ ಈಗಿನ ತಿಳುವಳಿಕೆ ಪ್ರಕಾರ ಈಗ ಸಣ್ಣ ಪ್ರಾಯದಲ್ಲಿ ಕೂಡ ಆ್ಯಕ್ಚುಲಿ ಈ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಉಂಟು ಮೂವತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ನಲ್ವತ್ತು ವರ್ಷದಲ್ಲೆಲ್ಲ ಈ ಈ ಪ್ರಾಯದಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಆ್ಯಕ್ಚುಲಿ ಕಮ್ಮಿ ಬಟ್ ಸಣ್ಣಕ್ಕೆ ಇನ್ಕ್ರೀಸ್ ಆಗ್ತಾ ಉಂಟು ಇದು ಯಾಕೆ ಕಾರಣ ಎಂತ ಅಂತ ನಮಗೆ ಗೊತ್ತಿಲ್ಲ ಮೇ ಬಿ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಬೇರೆ 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 ಕಾರಣಗಳಿಗಿರ್ಬೋದು ಬಟ್ ಸಣ್ಣಕ್ಕೆ ಸಣ್ಣ ಪ್ರಾಯದಲ್ಲಿ ಕೂಡ ಕ್ಯಾನ್ಸರ್ಸ್ನ ರೇಟ್ ಜಾಸ್ತಿ ಆಗ್ತಾ ಉಂಟು ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ನ ರೇಟ್ ಕೂಡ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳುವ ಅಭಿಪ್ರಾಯ ರಿಸರ್ಚರ್ಸ್ ಡಾಕ್ಟರ್ ಇನ್ನು ಹೆಚ್ಚಾಗಿ ಕೆಲವರು ಧೂಮಪಾನ ಹಾಗೆ ಮದ್ಯಪಾನ ಮಾಡೋದ್ರಿಂದ ಇಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಧೂಮಪಾನ ಮತ್ತೆ ಮದ್ಯಪಾನ ಮಾಡೋದ್ರಿಂದ ಕರುಳಿನ ಕ್ಯಾನ್ಸರ್ ಕೂಡ ಬರ್ತದ ಸೊ ಅದೇ ಸ್ಮೋಕಿಂಗ್ ಆಗಲಿ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ ಅಥವಾ ಇದರಿಂದಾಗಿ ಬರುವ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ ಇದು ಆ್ಯಕ್ಚುಲಿ ನೀವು ನೋಡಿದರೆ ಯಾವುದೀಗ ಲೈಕ್ ಸ್ಮೋಕಿಂಗಿಗೆ ಮತ್ತು ಲಂಗ್ ಕ್ಯಾನ್ಸರಿಗೆ ತುಂಬ ಸ್ಟ್ರಾಂಗ್ ಎಸೋಸಿಯೇಷನ್ ಉಂಟು ಸ್ವಲ್ಪ ಸ್ವಲ್ಪ ಅಲ್ಲ ಇಟ್ಸ್ ಲೈಕ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಅಸೋಸಿಯೇಷನ್ ನೀವು ಅಂದರೆ ಸಹಜವಾಗಿ ಕೇಳ್ತಾರೆ ನನ್ನ ಹತ್ರ ಪೇಷಂಟ್ಸ್ ನಾ ಅಂದರೆ ಪೇಷಂಟ್ಸ್ ಆಗಲಿ ಅಥವಾ ಪರಿಚಯದವರಾಗಲಿ ಕೇಳ್ತಾರೆ ದಟ್ ಸ್ಮೋಕೆ ಮಾಡ್ತಾ ಇದ್ದೆ ನಾನು ಸ್ಮೋಕೆ ಮಾಡಲಿಲ್ಲ ನನಗೆ ಕ್ಯಾನ್ಸರ್ ಬಂತು ಅಂತ ಇನ್ನೊಂದು ಕಡೆಯಿಂದ ನನಗೆ ಯಾರೋ ಗುರ್ತದವರು ಇದ್ದಾರೆ ಅವರು ಸ್ಮೋಕ್ ಮಾಡಿ 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 ಅವ್ರಿಗೆ ಏನು ಕ್ಯಾನ್ಸರ್ ಬರಲಿಲ್ಲ ಅವ್ರಿಗೆ ಏನೂ ಆಗಲಿಲ್ಲ ಅದು ಹೇಗೆ ನೀವು ಕ್ಯಾನ್ಸರ್ ಅಂತ ಕ್ಯಾನ್ಸರಿಂದಾಗಿ ಅಂದರೆ ಇಂದಾಗಿ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತೀರಾ ಅಂತ ಬಟ್ ನೀವು ಹಾಗೆ ನೋಡೋದು ಓಕೆ ಇಟ್ ಈಸ್ ನಾರ್ಮಲ್ ನೀವು ಅಂದರೆ ನೀವು ಸಾಧಾರಣವಾಗಿ ನೀವು ಜನರಲ್ಲಿ ನೋಡಿದರೆ ಬಟ್ ನೀವು ಆಸ್ಪತ್ರೆಗೆ ಬಂದ ಪೇಷಂಟ್ಸನ್ನು ನೋಡಿ ಸಾಧಾರಣ ಇಪ್ಪತ್ತರಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಜನ ಲಂಗ್ ಕ್ಯಾನ್ಸರ್ಸ್ ಅರೆ ಎಕ್ಸ್ಟ್ರೀಮ್ ಲೈಕ್ ಕ್ರಾನಿಕ್ ಸ್ಮೋಕರ್ಸ್ ಅಂದರೆ ನೀವು ನೀವು ಆಸ್ಪತ್ರೆಗೆ ಬಂದು ಅಲ್ಲಿ ನೋಡಿದರೆ ನೀವು ನಾನ್ ಸ್ಮೋಕರ್ ಪೇಷೆಂಟ್ ಸಿಕ್ಕುದು ಭಾರಿ ಕಮ್ಮಿ ಸೊ ಇದಕ್ಕೆ ಬೇಕಾಗಿ ಸ್ಮೋಕಿಂಗ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ದೆ ನಾವು ಈಗ ಲಂಗ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗಿ ಸ್ಮೋಕಿಂಗ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ನೀವು ಸ್ಮೋಕಿಂಗ್ ಮಾಡುವಂಥವರಲ್ಲಿ ಅಂದರೆ ವರ್ಷಾನಗಟ್ಟಲೆ ಸ್ಮೋಕಿಂಗ್ ಮಾಡುವಂಥವ್ರಲ್ಲಿ ನಿಮಗೆ ಲಂಗ್ ಕ್ಯಾನ್ಸರ್ ಬರೋ ಸಾಧ್ಯತೆ ಎಷ್ಟು ಎಷ್ಟೋ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಲೆಕ್ಕ ಬಟ್ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಹಾಗಿಲ್ಲ ಅಂತಹ ಸ್ಟ್ರಾಂಗ್ ಅಸೋಸಿಯೇಷನ್ ಇಲ್ಲ ಇಟ್ ಈಸ್ ಲೈಕ್ ನಾನು ಮುಂಚೆ ನಿಮಗೆ ಹೈರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದಲ್ಲ ಇದು ಸ್ಮೋಕಿಂಗ್ ಆಗಲಿ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ ಎರಡು ಕೂಡ ನಿಮಗೆ ಹೈರಿಸ್ಕ್ ಫ್ಯಾಕ್ಟರ್ಸ್ ಅಂತ ಆಗೋದಿಲ್ಲ ಸ್ಮೋಕ್ ಮಾಡೋ ತುಂಬ ಸಮಯ ಸ್ಮೋಕ್ ಮಾಡೋಂಥವರಲ್ಲಿ ಅಥವಾ ತುಂಬ ಕುಡಿಯೋರಲ್ಲಿ ಅಂದರೆ ಇದು ಹೇಳಿ ಮದ್ಯಪಾನ ತಗೊಳ್ಳೋವರಲ್ಲಿ ಅಂಥವರಲ್ಲಿ ಈ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಲೆಕ್ಕ ತುಂಬ ಜಾಸ್ತಿ ಅಲ್ಲ ಸಾಧಾರಣ ಒಂದೂವರೆ ಇಂದ ಎರಡು ಪಾಲಷ್ಟು ಜಾಸ್ತಿ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಉಂಟು ಅಂತ ಲೆಕ್ಕ ಇವರಲ್ಲಿ ಯಾರು ಮದ್ಯಪಾನ ಅಥವಾ ಧೂಮಪಾನ ಮಾಡುವಂಥವರಲ್ಲಿ ಅದೇ ಥರದಲ್ಲಿ ನಿಮಗೆ ಬೇರೆ ಲೋ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ನಾವು ಲೈಕ್ ಉದಾಹರಣೆಗೆ ಡಯಟ್ ಈ ನಾವು ಫುಡ್ ತೆಕ್ಕೊಳ್ಳುವಂಥದ್ದು ನಾವು ಜಾಗ್ರತೆ ಮಾಡದಿದ್ದರೆ ಅಂದರೆ ಈ ಅಂದರೆ ಎಸ್ಪೆಷಲಿ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಮೀಟ್ ಅಂತ ಹೇಳ್ತೇವೆ ನಾವು ರೆಡ್ ಮೀಟ್ ಅಂದರೆ ಬೇಸಿಕಲಿ ಸುಮಾರಾಗಿ ಹೇಳೋದಾದರೆ ದೊಡ್ಡ ಪ್ರಾಣಿಗಳ ಮಾಂಸ ಲೈಕ್ ಉದಾಹರಣೆಗೆ ದನ ಅಥವಾ ಇದು ಯಾವುದೇಳಿ ಗೋಟ್ ಅಂಥದ್ದು ದೊಡ್ಡ ಪ್ರಾಣಿಗಳ ಚಿಕ್ಕ ಪ್ರಾಣಿಗಳ ಮಾಂಸ ಅಲ್ಲ ರೆಡ್ ಮೀಟ್ ಅಂದರೆ ಜನ್ರಲಿ ದೊಡ್ಡ ಪ್ರಾಣಿಗಳ ಮಾಂಸ ಅಂದರೆ ರೆಡ್ ಮೀಟನ್ನು ತೆಕೊಳ್ಳೋರಂಥವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಅಂತ ಲೆಕ್ಕ ಅದೇ ಟೈಪ್ ಪ್ರೊಸೆಸ್ಡ್ ಮೀಟ್ ಅಂದರೆ ತುಂಬ ಮಾಡಿಫೈ ಮಾಡಿದಂಥ ಮೀಟನ್ನು ತಕ್ಕೊಳ್ಳೋರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಲೆಕ್ಕ ತರಕಾರಿ ಕಮ್ಮಿ ಆಹಾರದಲ್ಲಿ ತರಕಾರಿ ಕಮ್ಮಿ ಇರುವಂಥವರಲ್ಲಿ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಬಟ್ ದೀಸ್ ಆರ್ ಆಲ್ ಲೋ ರಿಸ್ಕ್ ಫ್ಯಾಕ್ಟರ್ಸ್ ನೀವು ಆಹಾರ ನೀವು ತರಕಾರಿ ಹಣ್ಣು ತಕ್ಕೊಂಡ್ರೆ ನಿಮಗೆ ಕ್ಯಾನ್ಸರ್ ಬರುವುದೇ ಇಲ್ಲ ಅಂತ ಹೇಳುವುದೆಲ್ಲ ತಪ್ಪು ನಂಬಿಕೆ ಬಟ್ ಅಷ್ಟು ಹೇಳಿ ನಿಮ್ಮ ಅಲ್ಲಿ ಒಳ್ಳೆ ಅಂದ್ರೆ ಜಾಸ್ತಿ ತರಕಾರಿ ಜಾಸ್ತಿ ಫೈಬರ್ ಅಂದ್ರೆ ಹಸಿರು ಎಲ್ಲ ಅಂಥದ್ದೆಲ್ಲ ಜಾಸ್ತಿ ಇದ್ರೆ ನಿಮಗೆ ಈ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಲೆಕ್ಕ ಇದೇ ತರದಲ್ಲಿ ತುಂಬ ಬೊಜ್ ಇರುವಂತವರಲ್ಲಿ ತೋರ ಅವರಲ್ಲಿ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಲೆಕ್ಕ ವ್ಯಾಯಾಮ ಕಮ್ಮಿ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರುವಂತವರಲ್ಲಿ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಬಟ್ ಇದು ಅಗೇನ್ ದೀಸ್ ಆರ್ ಆಲ್ ಸ್ಮಾಲ್ ರಿಸ್ಕ್ ಫ್ಯಾಕ್ಟರ್ಸ್ ದೊಡ್ಡ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲ ನಿಮಗೆ ಇದರಲ್ಲಿ ಅಂದ್ರೆ ತೋರಿಸುವಂಥವರಲ್ಲಿ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಸಾಧಾರಣ ಒಂದೂವರೆ ಎರಡು ಪಾಲು ಜಾಸ್ತಿ ಆಗ್ತದೆ ಸೇಮ್ ಟೈಪ್ ನಿಮಗೆ ಈಗ ಲೈಕ್ ಕೆಲವು ಕಾಯಿಲೆಗಳು ಉದಾಹರಣೆಗೆ ಡಯಾಬಿಟೀಸ್ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸ್ ಅಥವಾ ಕೆಲವು ಇಮ್ಯೂನೋ ಸಪ್ರೇಷನ್ ಮೆಡಿಸಿನ್ ತಗೊಳ್ತಾರೆ ಇಮ್ಯೂನೊ ಸಪ್ರೇಷನ್ ಆ್ಯಕ್ಚುಲಿ ಸ್ವಲ್ಪ ಹೈ ರಿಸ್ಕ್ ಅಂತ ಲೆಕ್ಕ ಇಮ್ಯೂನೋ ಸಪ್ರೇಷನ್ ಅಂದರೆ ನಿಮಗೆ ಲೈಕ್ ಉದಾಹರಣೆಗೆ ಈಗ ಕೆಲವು ಕಾಯಿಲೆಗಳಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಹಲವಾರು ವರ್ಷಗಳು ಆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದಾಗಿ ನಿಮಗೆ ಕರಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ ಅಂತ ಲೆಕ್ಕ ಸೊ ದೀಸ್ ಆರ್ ಆಲ್ ಜನರಲಿ ಕ್ಲಾಸ್ ವೇಡ್ ಆಸ್ ವಾಟ್ ವಿ ಕಾಲ್ ಎಸ್ ಲೋ ರಿಸ್ಕ್ ಅಂದರೆ ರಿಸ್ಕ್ ಜಾಸ್ತಿ ಆಗ್ತದೆ ಬಟ್ ಬಹಳಷ್ಟು ಜಾಸ್ತಿ ಆಗ್ತದೆ ಅಂತ ಓಕೆ ಹಾಗೆ ಇನ್ನು ಇದು ಕರುಳಿನ ಕ್ಯಾನ್ಸರ್ ನಮಗೆ ಇದೆ ಅಂತ ನಾವು ಈಗ ಬೇಗ ಕಂಡು ಹಿಡಿಯೋದು ಹೇಗೆ ನಾವು ಯಾವಾಗ ಟೆಸ್ಟ್ ಮಾಡಬೇಕಾಗ್ತದೆ ಓಕೆ ಅನದರ್ ವೆರಿ ವ್ಯಾಲಿಡ್ ಕ್ವಶನ್ ಆಕ್ಚುಲಿ ನಮ್ಮ ಕಡೆಯಿಂದ ನೀವು ನೋಡೋದಾದ್ರೆ ಸೊ ಕರುಳಿದು ಕ್ಯಾನ್ಸರ್ ನನಗೆ ಉಂಟು ಅಂತ ಹೇಗೆ ಗೊತ್ತಾಗುದು ಸೊ ಈಗ ಯಾವುದೇ ಕ್ಯಾನ್ಸರ್ ಉಂಟು ಅಂದ್ರೆ ನಿಮಗೆ ಹೆಚ್ಚಿನ ಕ್ಯಾನ್ಸರ್ಸ್ ಅದರಿಂದಾಗಿ ಸಮಸ್ಯೆ ಬಂದು ನಿಮಗೆ ಕಾಯಿಲೆ ಇದೆ ಅಂತ ಗೊತ್ತಾಗುದು ಹೆಚ್ಚಿನ ಕ್ಯಾನ್ಸರ್ಸ್ ಸಾಕಷ್ಟು ಮುಂದುವರೆದಿರ್ತದೆ ಲೈಕ್ ಉದಾಹರಣೆಗೆ ನಾನು ಈಗ ನನಗೀಗ ಅಂದ್ರೆ ಈಗ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಉಂಟು ಅಂತ ಇಟ್ಕೊಳ್ಳಿ ಆ ಶ್ವಾಸಕೋಶದ ಕ್ಯಾನ್ಸರ್ ನನಗೆ ತೊಂದರೆ ಕೊಡ್ಲಿಕ್ಕೆ ಬೇರೆ ಬೇರೆ ಥರದಲ್ಲಿ ತೊಂದರೆ ಕೊಡ್ಬೋದು ಕೆಮ್ಮು ಅಂತ ಬರ್ಬೋದು ದಮ್ಮ ಕಟ್ಟೋದಂತ ಅಂತ ಬರ್ಬೋದು ಕಫದಲ್ಲಿ ರಕ್ತ ಅಂತ ಬರ್ಬೋದು ಅದು ಕೊಡ್ಲಿಕ್ಕೆ ಅದು ಸಾಕಷ್ಟು ದೊಡ್ಡದಾಗಬೇಕು ಅದು ಚಿಕ್ಕದಿರುವಾಗ ನಿಮಗೆ ಅದರಿಂದಾಗಿ ಸಮಸ್ಯೆ ಬರುವುದಿಲ್ಲ ಸೇಮ್ ವಿತ್ ಕರಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಸಾಕಷ್ಟು ದೊಡ್ಡದಾದ ಮೇಲೆ ಮಾತ್ರ ಅದರಿಂದಾಗಿ ತೊಂದರೆಗಳು ಬರ್ಬೋದು ಈಗ ಯಾವುದು ಬ್ಲೀಡಿಂಗ್ ಆಗಲಿ ಅಥವಾ ಹೊಟ್ಟೆ ನೋವು ಆಗಲಿ ಅಥವಾ ಮೋಷನಲ್ಲಿ ವ್ಯತ್ಯಾಸಗಳು ಅದು ಸಾಕಷ್ಟು ಒಂದು ಗೆಡ್ಡೆ ಆದಮೇಲೆ ಮಾತ್ರ ಅದು ನಿಮಗೆ ಇದು ಮಾಡ್ಬೋದು ವಿರಸ್ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಆ್ಯಕ್ಚುಲಿ ನೀವು ನೋಡಿದರೆ ಬೆಳವಣಿಗೆ ಹಲವಾರು ವರ್ಷತೆ ಕೊಡುವಂಥ ಕಾಯಿಲೆ ಅಂತ ಲೆಕ್ಕ ಅಂದರೆ ನಿಮಗೆ ಸಡನ್ನಾಗಿ ಕ್ಯಾನ್ಸರ್ ಬಂದು ಅದು ಬೆಳೆದು ಫಸ್ಟ್ ಫಸ್ಟಿಗೆ ಸಣ್ಣ ಅಬ್ನಾರ್ಮಾಲಿಟಿ ಆ ಅಬ್ನಾರ್ಮಾಲಿಟಿ ದೊಡ್ಡದಾಗಿ ಆಗಿ ಅದು ಕ್ಯಾನ್ಸರ್ಸೇ ಅಲ್ಲ ಫಸ್ಟಿಗೆ ಅಬ್ನಾರ್ಮಾಲಿಟಿ ಕ್ಯಾನ್ಸರಸ್ ಅಲ್ಲ ಅದು ಇಟ್ ಇಸ್ ಜಸ್ಟ್ ಎ ಪಾಲಿಪ್ ಅಂತ ಹೇಳ್ತೇವೆ ನಾವು ಎಡಿನೋಮ್ಯಾಟಸ್ ಪಾಲಿಪ್ ಅದು ಪಾಲಿಪ್ ಅಂತ ಹೇಳ್ತೇವೆ ಆ್ಯಂಡ್ ಅದು ದೊಡ್ಡದಾಗಿ ಆಗಿ ಆಗಿ ಮತ್ತೆ ಕ್ಯಾನ್ಸರ್ ಆಗೋದು ಅಂತ ಲೆಕ್ಕ ಸೊ ನಿಮಗೆ ಆಲ್ಮೋಸ್ಟ್ ನೀವು ನೋಡಿದರೆ ಸಾಧಾರಣ ಹತ್ತು ಹದಿನೈದು ವರ್ಷದ ಲೀಡ್ ಟೈಮ್ ಕೂಡ ಇರುವ ಸಾಧ್ಯತೆ ಉಂಟು ಕೆಲವು ಇದರಲ್ಲಿ ಸಣ್ಣ ಪಾಲಿಪ್ ಅದು ದೊಡ್ಡದಾಗ್ತದೆ ಅದು ಉಳಿತದೆ ಹಾಗೆ ಅದು ಪಾಲಿಪ್ ಅದು ಕ್ಯಾನ್ಸರಸ್ ಅಲ್ಲ ಬಟ್ ಇವೆಂಚುಲಿ ಅದು ಕ್ಯಾನ್ಸರಸ್ ಆಗಿ ಮತ್ತೆ ಇದಾಗೋದು ಸೊ ನಿಮಗೆ ಆ ಲೀಡ್ ಟೈಮ್ ಕೂಡ ಉಂಟು ಪ್ಲಸ್ ಸಾಕಷ್ಟು ಕಾಮನ್ ಕ್ಯಾನ್ಸರ್ ಸೊ ಈ ಕಾರಣಗಳಿಗೆ ಬೇಕಾಗಿ ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದನ್ನು ಮಾಡ್ತೇವೆ ಕೆಲವು ಕ್ಯಾನ್ಸರ್ಸಿಗೆ ಸ್ಕ್ರೀನಿಂಗ್ ಅಂತ ಮಾಡ್ತೇವೆ ಸ್ಕ್ರೀನಿಂಗ್ ಅಂದರೆ ನಾನು ಆರಾಮ ಇದ್ದೇನೆ ನನಗೇನು ತೊಂದರೆ ಇಲ್ಲ ಆದ್ರೂಸ ನನಗೆ ಟೆಸ್ಟ್ ಮಾಡುದು ಮಾಡ್ಬೇಕು ಹ್ಮ್ ಸೊ ಈ ಸ್ಕ್ರೀನಿಂಗ್ ಅಂತ ಹೇಳುವಂತಹದ್ದು ಸುಮಾರಾಗಿ ಕಾಮನ್ ಆಗಿ ಬರುವಂತಹ ಕ್ಯಾನ್ಸರ್ ಸಿಗಬೇಕಾದ್ರೆ ಸ್ಕ್ರೀನಿಂಗ್ ಬಗ್ಗೆ ಮಾತಾಡುವ ಆದ್ರೆ ಅದಕ್ಕೆ ಮೊನ್ನೆ ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋ ಡಾಕ್ಟರ್ ಆ ಹಲೋ ಆ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ತಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ ಡಾಕ್ಟರ್ ನಮಸ್ಕಾರ ಹೇಳಿ

ಲಂಗ್ಸ್ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಯಾವ ರೀತಿ ಬರ್ತದೆ ಹೇಳಿ ಮತ್ತೆ ಒಂದು ಫಾರ್ಟಿ ಇಯರ್ಸ್ ಬ್ಯಾಕ್ ಆಗಿದ್ರೆ ಈಗ ಏನಾದ್ರೂ ರೀತಿ ಕ್ಯಾನ್ಸರ್ ಆಗ್ಲಿಕ್ಕೆ ಏನಾದ್ರೂ ಸಾಧ್ಯತೆ ಉಂಟಾ ಹುಷಾರಿಲ್ಲದಾಗ ನಾವು ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಬೇಡನೆ ಚೆಂದ ಇತ್ತು ಅದಕ್ಕೆ ರ ಕೋವಿಡ್ ಅಂತ ಕನ್ಸಿಡರ್ ಮಾಡ್ತಾರೆ ಇದು ನಮ್ಗೆ ಸ್ವಲ್ಪ ಕ್ಯಾನ್ಸರ್ ಆಗಿ ಇಫೆಕ್ಟ್ ಆಗ್ತಾರೆ ಲಂಕಿಗಳು ಬಿಡಿಬಿಟ್ಟು ಅಂತ ಓಕೆ ಸೋ ನಾನು जस्ट ಹೇಳ್ತೆ ನಮ್ಮ एक्चुअली ನಾವು ಇವತ್ತು ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು ಓಕೆ ಹೇಳ್ತಾರೆ मैम ಕೇಳಿಸ್ಕೊಳ್ಳಿ ಅರಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ಬಟ್ ಆದರೂ ಸಹ ನಾನು ಜಸ್ಟ್ ನಿಮ್ಮ ಅರಿವಿಗೆ ಬೇಕಾಗಿ ಹೇಳ್ತೇನೆ ಲಂಗ್ ಕ್ಯಾನ್ಸರ್ ಅಂತ ಹೇಳುವಂಥದ್ದಕ್ಕೆ ಕಾರಣ ಈಗ ಕೆಲವು ಪೇಷಂಟ್ಸಿಗೆ ನಮ್ಮ ಕಾರಣ ಇಲ್ಲ ಅಂದ್ರೆ ನಿಮಗೆ ನನಗೆ ಯಾಕೆ ಬಂತು ಅಂತ ಕೇಳಿದ್ರೆ ನನ್ನ ಹತ್ರ ಕಾರಣ ಇಲ್ಲ ಬಟ್ ಲಂಗ್ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಕ್ಯಾನ್ಸರಿಗೆ ಹೆಚ್ಚಿನವರಿಗೆ ಸ್ಮೋಕಿಂಗ್ ನೀವು ಕ್ಲಿನಿಕ್ ಈಗ ನಮ್ಮಲ್ಲಿ ಅಲ್ಲಿ ನೋಡುವಾಗ ಸಾಧಾರಣವಾಗಿ ಹತ್ತರಲ್ಲಿ ಒಂಬತ್ತು ಜನರಿಗಿಂತ ಜಾಸ್ತಿ ಪೇಷಂಟ್ಸಿಗೆ ಹಲವಾರು ವರ್ಷದ ಸ್ಮೋಕಿಂಗಿನ ಹಿಸ್ಟ್ರಿ ಇರ್ತದೆ ಇದಲ್ಲದೆ ಅಪರೂಪದಲ್ಲಿ ನಿಮಗೆ ಏನು ಸ್ಮೋಕಿಂಗ್ ಇಲ್ಲದ ಇರುವರಿಗೂ ಕೂಡ ಬರುವ ಸಾಧ್ಯತೆ ಉಂಟು ಅವ್ರು ಹೇಳ್ತಿದಾರಾ ಕೇಳಿಸ್ಕೊಳ್ಳಿ ನೀವು ಕೇಳಿಸ್ತಾ ಡಾಕ್ಟರ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಮ್ಯಾಮ್ ಇದು ನಾವು ಅಂದ್ರೆ ಹಲವಾರು ವರ್ಷಗಳಿಂದ ಸ್ಮೋಕ್ ಮಾಡ್ತಾ ಇದ್ದಂತವರಿಗೆ ಲಂಗ್ ಕ್ಯಾನ್ಸರ್ ಬರೋದು ಲಂಗ್ ಕ್ಯಾನ್ಸರ್ ಇಸ್ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸ್ಮೋಕಿಂಗ್ ಇಸ್ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ risk ಫ್ಯಾಕ್ಟರ್ but ಅದಲ್ಲದೆ ಏನು ಮಾಡದೇ ಇರುವರಿಗೂ ಕೂಡ ಬರುವ ಸಾಧ್ಯತೆ ಉಂಟು ಯಾಕೆ ಅಂತ ನಮ್ಮ ಹತ್ರ ಕಾರಣ ಇಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೆ ಕೆಲವರು ಸಣ್ಣ ಪ್ರಾಯದಲ್ಲಿ ಬರ್ತಾರೆ ನಲ್ವತ್ತು ಐವತ್ತು ವರ್ಷದವರು ಹೆಂಗಸರು ಸ್ಮೋಕೇ ಮಾಡಲಿಲ್ಲ ಅಂತವ್ರಿಗೆ ಬರುವ ಸಾಧ್ಯತೆ ಉಂಟಿಲ್ಲ ಅಂತಲ್ಲ ಬಟ್ ಅಂಥವ್ರು ಬರುವ ಸಾಧ್ಯತೆ ಸಾಕಷ್ಟು ಕಮ್ಮಿ ಕಂಪೇರ್ ಟು ಇದು ಸೊ ಲಂಗ್ ಗೆ ಕಾರಣ ಮುಖ್ಯ ಕಾರಣ ಸ್ಮೋಕಿಂಗ್ ಮತ್ತೆ ಅದಲ್ಲದೆ ಬೇರೆ ಅವರು ಏನ್ ಕೇಳಿದವರು ನಾವು ಅಂದ್ರೆ ಸ್ಕ್ಯಾನ್ 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 ಲಂಗ್ ಕ್ಯಾನ್ಸರ್ ಗೆ ಮಾಡ್ತಾರೆ ಸಿಟಿ ಸ್ಕ್ಯಾನ್ ಏನಾದ್ರು ಮಾಡಬೇಕಾಗಿ ಬರ್ತದೆ ಡಿಪೆಂಡ್ ಅಂದ್ರೆ ಅದರಲ್ಲಿ ಆಧಾರದ ಮೇಲೆ ಬಟ್ ಸ್ಕ್ಯಾನ್ ಆಧಾರದ ಮೇಲೆ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಾಗಿ ನಿಮಗೆ ಬಯೋಪ್ಸಿ ಮಾಡಲೇಬೇಕು ಗೆಡ್ಡೆ ಒಂದು ಕಂಡ ಕೂಡಲೇ ಶ್ವಾಸಕೋಶದಲ್ಲಿ ಅದು ಕ್ಯಾನ್ಸರ್ ಅಂತ ಹೇಳುವಾಗಿಲ್ಲ ಅಥವಾ ಅಂದ್ರೆ ಒಂದು ಅದು ಕ್ಯಾನ್ಸರ್ ಅಲ್ಲದೆ ಇರುವ ಸಾಧ್ಯತೆ ಕೂಡ ಸಾಕಷ್ಟು ಉಂಟು ಅಂಡ್ ಕ್ಯಾನ್ಸರ್ ಆಗಿದ್ರೂ ಸಹ ಹಲವಾರು ಟೈಪ್ ನ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಉಂಟು ಸೊ ಆ ಕಾರಣಕ್ಕೆ ಬೇಕಾಗಿ ನಮಗೆ ಬಯೋಪ್ಸಿ ಮಾಡಲೇಬೇಕು ಬಯೋಪ್ಸಿ ಅಂದ್ರೆ ಬೇಸಿಕಲಿ ಆ ಒಂದು ಅಂಶ ತೆಗಿತಾರೆ ಇದು ಯಾವುದೇ ಕ್ಯಾನ್ಸರ್ ಇರಲಿ ಇದು ಕಲ್ಲದ ಕ್ಯಾನ್ಸರ್ ಇರಲಿ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಇರಲಿ ಎಲ್ಲಿದೆ ಕ್ಯಾನ್ಸರ್ ಇದ್ರೂ ಸಹ ಹೆಚ್ಚಾಗಿ ನಿಮಗೆ ಬರೀ ಸ್ಕ್ಯಾನ್ ಅಲ್ಲಿ ಡಯಾಗ್ನೋಸಿಸ್ ಮಾಡೋದಿಲ್ಲ ನಾವು ಬಯೋಪ್ಸಿ ಮಾಡಬೇಕಾಗಿ ಬರ್ತದೆ ಆ ಬಯೋಪ್ಸಿ ಆಧಾರದ ಮೇಲೆ ನಿಮಗೆ ಯಾವ ಕಾಯಿಲೆ ಅಂತ ಅಂದಾಜು ಆಗ್ತದೆ ಮತ್ತೆ ಕೋವಿಡ್ ಮತ್ತೆ ಕ್ಯಾನ್ಸರ್ ನಿಮಗೆ ಒಂದೇ ತರ ಇರುವುದಿಲ್ಲ ನೀವು ಸ್ಕ್ಯಾನ್ಸ್ ನೋಡಿದ್ರೆ ಕೋವಿಡ್ಗೆ ಹಾಗೆ ಅದಕ್ಕೆ ಬೇರೆ ಟೈಪ್ನ ಚೇಂಜಸ್ ಇರ್ತದೆ ಕಂಪೇರ್ ಟು ಕ್ಯಾನ್ಸರ್ ಸೊ ಈಗ ನೀವು ಕೋವಿಡ್ ಬಂದ ಕೂಡಲೇ ಕ್ಯಾನ್ಸರ್ ಆಗಿ ಕನ್ಫ್ಯೂಸ್ ಆಗುವ ಸಾಧ್ಯತೆ ವೆರಿ ವೆರಿ ಅನ್ಕಾಮನ್ ಅದೇ ಟೈಪ್ ನಿಮಗೆ ಕ್ಯಾನ್ಸರ್ ಅಂತ ಬಂದದನ್ನು ಕೋವಿಡ್ ಅಂತ ಕನ್ಫ್ಯೂಸ್ ಆಗುವ ಸಾಧ್ಯತೆ ಕೂಡ ವೆರಿ ವೆರಿ ಅನ್ಕಾಮನ್ ಬಟ್ ನಾ ಮುಂಚೆ ಹೇಳಿದಾಗೆ ನಿಮಗೆ ಯಾವ ಕಾಯಿಲೆ ಉಂಟು ಅಂತ ಕಂಡು ಹುಡುಕ್ಬೇಕಾ ಬ್ಯಾಪ್ಸಿ ಆಗ್ಬೇಕು ಮಾಡ್ಲೇಬೇಕಾಗ್ತದೆ ಬ್ಯಾಪ್ಸಿ ಮಾಡಬೇಕಾಗಿ ಬರ್ತದೆ ಅನ್ಲೆಸ್ ಇಸ್ ಲೈಕ್ ಕ್ಲಿಯರ್ಲಿ ಅಂದ್ರೆ ನ್ಯೂಮೋನಿಯಾ ಅಥವಾ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಉಂಟು ಅಂತ ಹೇಳಿದ್ರೆ ಬ್ಯಾಪ್ಸಿ ಮಾಡದೇ ಇರಬಹುದು ಬಟ್ ಅಲ್ಲದಿದ್ರೆ ಯಾವುದೇ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕ್ಯಾನ್ಸರ್ ಇಲ್ಲಿ ಕ್ಯಾನ್ಸರ್ ಇರಬಹುದು ಅಂತ ಹೇಳುವ ಡೌಟ್ ಇದ್ರೆ ನಮಗೆ ಬ್ಯಾಪ್ಸಿ ಮಾಡಲೇಬೇಕು ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಹಾಗೆ ಸೊ ಸ್ಕ್ರೀನಿಂಗ್ ಅಂತ ಹೇಳುವಂತ ಟೆಸ್ಟ್ ನಾವು ಮಾಡೋದು ಸಂಪೂರ್ಣವಾಗಿ ನಾರ್ಮಲ್ ಇರೋರಲ್ಲಿ ಅವರಲ್ಲಿ ನಾವು ಐಡಿಯಾ ಈ ಸ್ಕ್ರೀನಿಂಗಿನ ಐಡಿಯಾ ಏನು ಅಂತ ಹೇಳಿದರೆ ನಾವು ಚಿಕ್ಕ ಥರದಲ್ಲಿ ಕಾಯಿಲೆ ಕಂಡು ಹುಡುಕಿದ್ರೆ ಸಣ್ಣ ಸಾಕಷ್ಟು ಸಣ್ಣ ರೋಗ ನಾವು ಕಾಯಿಲೆ ಕಂಡು ಹುಡುಕಿದ್ರೆ ಅದರ ಸುಲಭದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಒಂದು ನೀವು ಟ್ರೀಟ್ಮೆಂಟ್ ಅನ್ನು ಚಿಕ್ಕದು ಮಾಡ್ಬೋದು ಇನ್ನೊಂದು ಗುಣ ಆಗುವ ಸಾಧ್ಯತೆ ಜಾಸ್ತಿ ಮಾಡ್ಬೋದು ಅಂತ ಈ ಎರಡು ನಂಬಿಕೆಗಳ ಆಧಾರದ ಮೇಲೆ ಸ್ಕ್ರೀನಿಂಗ್ ಅನ್ನು ಮಾಡುದು ಸೊ ನೀವು ನೋಡಿದ್ರೆ ಸ್ಕ್ರೀನಿಂಗ್ ಅಂತ ಹೇಳುವಂಥದ್ದು ಕೆಲವು ಕಾಮನ್ ಗೆ ಮಾತ್ರ ಮಾಡುದು ಅಪರೂಪದ ಕ್ಯಾನ್ಸರ್ಸ್ ಲೈಕ್ ಉದಾಹರಣೆಗೆ ಈಗ ಬ್ರೈನ್ ಟ್ಯೂಮರ್ಗೆ ಸ್ಕ್ರೀನಿಂಗ್ ಅಂತ ಏನಿಲ್ಲ ನಾವು ಬ್ರೈನ್ ಟ್ಯೂಮರ್ ಅನ್ನು ನಾವು ಹುಡುಕಿ ಹುಡುಕಿ ಹೋಗುವ ಕ್ರಮ ಇಲ್ಲ ಗೊತ್ತಾಯ್ತಲ್ಲ ಬಟ್ ಈ ಬ್ರೆಸ್ಟ್ ಕ್ಯಾನ್ಸರ್ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಇಂಥ ಇದು ಕಾಮನ್ ಇರುವಂಥ ಕ್ಯಾನ್ಸರ್ಸಲ್ಲಿ ನಾವು ಸ್ಕ್ರೀನಿಂಗ್ ಅಂತ ಮಾಡ್ತೇವೆ ಆ್ಯಂಡ್ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸಿಗೆ ಕೂಡ ಸ್ಕ್ರೀನಿಂಗ್ ಉಂಟು ನಾನಾ ಥರದ ಸ್ಕ್ರೀನಿಂಗ್ ಉಂಟು ಲೈಕ್ ಉದಾಹರಣೆಗೆ ಒನ್ ಆಫ್ ದ ಮೋಸ್ಟ್ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಯೂಸ್ಡ್ ಇಸ್ ಒಕಲ್ ಬ್ಲಡ್ ಟೆಸ್ಟಿಂಗ್ ಒಕಲ್ ಬ್ಲಡ್ ಅಂದರೆ ಬೇಸಿಕಲಿ ಕ್ಯಾನ್ಸರ್ ಇದ್ದರೆ ಆ ಕ್ಯಾನ್ಸರ್ ತೊಂದರೆ ಕೊಡುವ ಹಲವಾರು ತಿಂಗಳಿನ ಮುಂಚೆ ನಿಮಗೆ ಬ್ಲೀಡಿಂಗ್ ಇರ್ತದೆ ಸೈಲೆಂಟಾಗಿ ಸಣ್ಣಕ್ಕೆ ಬ್ಲೀಡಿಂಗ್ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಬಟ್ ಸಣ್ಣ ಅಂಶ ಬ್ಲೀಡ್ ಬ್ಲಡ್ ಇರ್ತದೆ ಸೊ ಅದಕ್ಕೆ ಬೇಕಾಗಿ ಅವರು ಎಂತ ಮಾಡೋದು ಅಂದರೆ ಆ ಮಲವ ಅವರು ಬ್ಲಡ್ ಉಂಟಾ ಅಂತ ಟೆಸ್ಟ್ ಮಾಡ್ತಾರೆ ಸೊ ಇದರಲ್ಲಿ ನಾನಾ ಥರದ ಟೆಸ್ಟ್ಗಳು ಉಂಟು ನಮ್ಮಲ್ಲಿ ಇಲ್ಲಿ ನಮ್ಮ ಅಟ್ಲೀಸ್ಟ್ ನಮ್ಮ ಸೆಟಪ್ ಅಲ್ಲಿರೋದು ಬೇಸಿಕ್ ಟೆಸ್ಟ್ ಫೀಕಲ್ ಹೋಗಿ ಬ್ಲಡ್ ಟೆಸ್ಟಿಂಗ್ ಅಂತ ಹೇಳ್ತೇವೆ ನಾವು ಅದರಲ್ಲಿ ಅಂದರೆ ಆ ಮಲವನ್ನು ಟೆಸ್ಟ್ ಮಾಡಿ ಯೂಶಲಿ ಸಿಂಗಲ್ ಸ್ಯಾಂಪಲ್ ಅಂತ ಅಂತಲ್ಲ ಬಟ್ ಹೆಚ್ಚಾಗಿ ಒಂದು ಎರಡು ಅಥವಾ ಮೂರು ಸ್ಯಾಂಪಲ್ ಕೊಟ್ಟರೆ ಒಳ್ಳೇದು ಅಂತ ಲೆಕ್ಕ ಸಾಕಷ್ಟು ಚೀಪ್ ಟೆಸ್ಟ್ ಇದು ತುಂಬ ಕಾಸ್ಟ್ಲಿ ಟೆಸ್ಟ್ ಅಂತ ಅಲ್ಲ ಸಾಧಾರಣ ಒಂದೊಂದು ಟೆಸ್ಟಿಗೆ ನಮ್ಮಲ್ಲಿ ಸಾಧಾರಣ ನೂರು ನೂರೈವತ್ತು ರೂಪಾಯಿ ಆಗ್ಬೋದು ಅಷ್ಟೇ ಸೊ ಎರಡು ದಿವಸ ಅಥವಾ ಮೂರು ದಿವಸ ಈ ಸ್ಯಾಂಪಲ್ ಕಂಟಿನ್ಯೂಸ್ ಕಟ್ ಕೊಟ್ಟರೆ ಒಳ್ಳೇದು ಅಂತ ಲೆಕ್ಕ ಆ್ಯಂಡ್ ಅದರಲ್ಲಿ ಅವರು ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಬ್ಲಡ್ ಉಂಟು ಅಂತ ಹೇಳಿದ ಕೂಡಲೇ ಹೆಚ್ಚಾಗಿ ನಾರ್ಮಲ್ ಬರ್ತದೆ ಹೆಚ್ಚಿನವರಿಗೆ ನಾರ್ಮಲ್ಲೇ ಬರ್ತದೆ ಬಟ್ ಬ್ಲಡ್ ಉಂಟು ಅಂತ ಹೇಳಿದ ಕೂಡಲೇ ಇಮಿಡಿಯೇಟಾಗಿ ಯೋಚನೆ ಮಾಡಬೇಡಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡುವಾಗ ಇಮಿಡಿಯೇಟ್ ಅದು ಪಾಸಿಟಿವ್ ಬಂದ್ರೆ ನಿಮಗೆ ಕ್ಯಾನ್ಸರ್ ಉಂಟು ಅಂತ ಅರ್ಥ ಅಲ್ಲ ಬ್ಲಡ್ಗೆ ಹಲವಾರು ಕಾರಣಗಳುಂಟು ರಕ್ತದ ಅಂದರೆ ಮೋಷನಲ್ ಬ್ಲಡ್ ಇರೋದಕ್ಕೆ ಬಟ್ ಅದರ ಅರ್ಥ ಎಂತ ಬ್ಲಡ್ ಉಂಟು ಅಂತ ಹೇಳಿದ ಕೂಡಲೇ ನಾವು ಫರ್ದರ್ ಟೆಸ್ಟ್ ಮಾಡಬೇಕಾಗಿ ಬರ್ಬೋದು ಸೊ ಒಂದು ಒಕಲ್ ಬ್ಲಡ್ ಟೆಸ್ಟಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಈಸಿ ಟೆಸ್ಟಿಂಗ್ ಮೆಥಡ್ಸ್ ನಿಮಗೆ ಇದು ಉಂಟಾ ಇಲ್ವಾ ಅಂತ ಹೇಳೋದಕ್ಕೆ ಎಕ್ಸ್ಪರ್ಟ್ ರೆಕಮೆಂಡೇಶನ್ಸ್ ಹೇಗೆ ಅಂದರೆ ಸಾಧಾರಣ ಅಂದರೆ ಪ್ರಾಯ ಆದಂಥವರಲ್ಲಿ ಬರುವಂಥ ಕ್ಯಾನ್ಸರ್ ಸೊ ಆ ಕಾರಣಕ್ಕೆ ಬೇಕಾಗಿ ಸಣ್ಣ ಪ್ರಾಯದಲ್ಲಿ ಯಾರು ಟೆಸ್ಟಿಗೆ ಕೇಳುವುದಿಲ್ಲ ಬಟ್ ಒಂದು ಐವತ್ತು ವರ್ಷದ ನಂತರ ರೆಕಮೆಂಡೇಶನ್ ಕೆಲವರ ಅಭಿಪ್ರಾಯದಲ್ಲಿ ನಲವತ್ತೈದು ವರ್ಷದ ನಂತರ ವರ್ಷಕ್ಕೊಂದ್ಸಲದಾಗೆ ಮಲದ ಟೆಸ್ಟ್ ಮಾಡಿದ್ರಿಂದಾಗಿ ನಿಮಗೆ ಕಾಯಿಲೆ ಕಂಡು ಹುಡ್ಕೋ ಸಾಧ್ಯತೆ ಬೇಗ ಆಗ್ತದೆ ಅದರಿಂದಾಗಿ ನಿಮಗೆ ಕಾಯಿಲೆ ಬೆಟರ್ ಟೈಪಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಕಾಯಿಲೆ ಗುಣ ಆಗುವ ಸಾಧ್ಯತೆ ಜಾಸ್ತಿ ಮಾಡ್ಬೋದು ಕಾಯಿಲೆಯಿಂದಾಗಿ ತೀರಿ ಹೋಗುವ ಸಾಧ್ಯತೆ ಕಮ್ಮಿ ಮಾಡ್ಬೋದು ಅಂತ ಹೇಳೋ ನಂಬಿಕೆಯಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೇವೆ ಈಗ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದರೆ ಅಮೆರಿಕಾದಲ್ಲಿ ಅಥವಾ ಡೆವಲಪ್ ಕಂಟ್ರೀಸಲ್ಲಿ ನೋಡಿದರೆ ಸ್ಕ್ರೀನಿಂಗ್ ಇಸ್ ವೆರಿ ವೆಲ್ ಎಸ್ಟಾಬ್ಲಿಶ್ಡ್ ಸೊ ಬಟ್ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಅಷ್ಟು ಎಸ್ಟಾಬ್ಲಿಷ್ ಆಗಿಲ್ಲ ಯೋಚನೆ ಅಂದರೆ ಇದು ನೀವು ಅಂದರೆ ಸ್ಕ್ರೀನಿಂಗ್ ಮಾಡಿದರೆ ಖಂಡಿತವಾಗಿ ನನಗೆ ಕಾಯಿಲೆ ಗುಣ ಆಗ್ತದೆ ಖಂಡಿತವಾಗಿ ನನಗೆ ಕಾಯಿಲೆ ಸಣ್ಣ ಸ್ಟೇಜಲ್ಲಿ ಸಿಗ್ತದೆ ಅಂತ ಹೇಳುವಂಥ ಅದು ಕೂಡ ವಾಪಸ್ ಸ್ವಲ್ಪ ತಪ್ಪು ಕಲ್ಪನೆ ಆಗ್ತದೆ ಬಟ್ ಅಷ್ಟು ಹೇಳಿ ನಿಮಗೆ ಸ್ಕ್ರೀನಿಂಗ್ ಮಾಡೋದ್ರಿಂದಾಗಿ ನಿಮಗೆ ಕಾಯಿಲೆ ಚಿಕ್ಕ ಇದು ಮಾಡ್ಬೋದು ಆ್ಯಂಡ್ ಒಳ್ಳೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಸೊ ರೆಕಮೆಂಡೇಶನ್ ಇಸ್ ಫಿಫ್ಟಿ ಇಯರ್ಸ್ ಆದ ಮೇಲೆ ಪ್ರತಿ ವರ್ಷಕ್ಕೊಂದ್ಸಲದಾಗಿ ನೀವು ಮಲದ ಟ್ವೆಸ್ಟ್ ಟೆಸ್ಟ್ ಮಾಡಿದರೆ ಒಳ್ಳೇದು ಅಂತ ಲೆಕ್ಕ ಇದಲ್ಲದೆ ನಿಮಗೆ ಆ್ಯಕ್ಚುಲಿ ಕೊಲ್ನೋಸ್ಕೋಪಿ ಇಸ್ ಸಿಂಗಲ್ ಬೆಸ್ಟ್ ಅಂದರೆ ಮ್ಯಾಕ್ಸಿಮಮ್ ಎಫೆಕ್ಟಿವ್ ಇರುವಂಥ ಟೆಸ್ಟ್ ಕೊಲ್ನೋಸ್ಕೋಪಿ ಕೊಲ್ನೊಸ್ಕೋಪಿ ಅಂದರೆ ಬೇಸಿಕಲಿ ಕರುಳಿಗೆ ಸ್ಕೋಪಿ ಹಾಕಿ ನೋಡ್ತಾರೆ ಇಡೀ ಕರುಳನ್ನು ನೋಡ್ತಾರೆ ಸೊ ಕೊಲ್ಲೋಸ್ಕೋಪಿ ಇಸ್ ಒನ್ ಆಫ್ ದ ಬೆಸ್ಟ್ ಟೆಸ್ಟ್ ಬಟ್ ಕೊಲ್ಲೋಸ್ಕೋಪಿ ಇಸ್ ಇನ್ವೆಸಿವ್ ಅದಕ್ಕೆ ಕೆಲಸ ಸುಮಾರು ಉಂಟು ಅದಕ್ಕೆ ಅಡ್ಮಿಟ್ ಆಗಬೇಕಾಗಿ ಬರ್ಬೋದು ನಿಮಗೆ ಸ್ಕೋಪಿ ಹಾಕ್ತಾರೆ ಅದರಿಂದಾಗಿ ರಿಸ್ಕ್ ಉಂಟು ಸೊ ಕೊಲ್ನೋಸ್ಕೋಪಿ ಇಸ್ ಸಾಕಷ್ಟು ಇನ್ಕನ್ವೀನಿಯೆಂಟ್ ಪ್ಲಸ್ ಎಕ್ಸ್ಪೆನ್ಸಿವ್ ಆಲ್ಸು ಇನ್ವೇಸಿವ್ ಆಲ್ಸು ಈ ಕಾರಣಕ್ಕೆ ಬೇಕಾಗಿ ಕೊಲ್ನೊಸ್ಕೋಪಿಯನ್ನು ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಬಟ್ ಅಲ್ಲದಿದ್ದರೆ ನೀವು ನೋಡಿದರೆ ಕೊಲ್ನೋಸ್ಕೋಪಿ ಇಸ್ ಒನ್ ಆಫ್ ದ ಪಾಸಿಬಲಿ ದ ಬೆಸ್ಟ್ ಟೆಸ್ಟ್ ನೀವು ಕೊಲ್ನೋಸ್ಕೋಪಿ ಮಾಡಿದರೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಎಷ್ಟೋ ಕಮ್ಮಿ ರೆಕಮೆಂಡ್ ಮಾಡ್ತಾರೆ ಅವರು ಐದು ವರ್ಷಕ್ಕೊಂದ್ಸಲ ಅಥವಾ ಹತ್ತು ಸಲ ನೀವು ಕೊಲ್ನೋಸ್ಕೋಪಿ ಮಾಡಿದರೂ ಕೂಡ ಸಾಕು ಅಂತ ಲೆಕ್ಕ ಬಟ್ ಮೇಯ್ನ್ ಈ ಪ್ರಾಬ್ಲಿ ದ ಮೋಸ್ಟ್ ಕಾಮನ್ ಟೆಸ್ಟ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಇಸ್ ಫೀಕಲ್ ಲೋಕಲ್ ಬ್ಲಡ್ ಟೆಸ್ಟಿಂಗ್ ಎವರೇಜ್ ರಿಸ್ಕ್ ಅಲ್ಲಿ ಹೈ ರಿಸ್ಕ್ ಅಲ್ಲಿ ಬೇರೆ ರೆಕಮೆಂಡೇಶನ್ಸ್ ಬೇರೆ ಆಗ್ತದೆ ಇನ್ನು ಈ ಕ್ಯಾನ್ಸರ್ ಬರುವ ಒಂದು ರಿಸ್ಕ್ ನಾವು ಹೇಗೆ ಕಡಿಮೆ ಮಾಡಬಹುದು ಅಂತ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ನಾನು ಮುಂಚೆ ಹೇಳಿದಾಗೆ ನಿಮಗೆ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ಗೆ ಇದ್ರದ್ದೇ ಇಂಥದ್ದೇ ಲಕ್ಷಣಗಳು ಅಂತಿಲ್ಲ ಸೊ ಆ್ಯಂಡ್ ಇಂಥದ್ದು ಇದ್ರದ್ದು ಇಂಥದ್ದೇ ರಿಸ್ಕ್ ಫ್ಯಾಕ್ಟರ್ಸ್ ಅಂತಿಲ್ಲ ಅಂದರೆ ಸಣ್ಣ ಸಣ್ಣ ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಆದರೆ ನೀವು ಅಂದರೆ ಇನ್ನ ಗುಡ್ ವೇ ಲೈಕ್ ಉದಾಹರಣೆಗೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡಿ ಇದೆಲ್ಲ ತುಂಬ ಖರ್ಚಾಗುವಂಥ ಟೈಪಿನ ಇದೇ ಅಲ್ಲ ಜಸ್ಟ್ ನಮ್ಮ ಲೈಫ್ ಅನ್ನು ಚೇಂಜ್ ಮಾಡಬೇಕಾದಂಥ ಒಂದು ಇದು ಅಷ್ಟೇ ನಮ್ಮ ಅಂದರೆ ನಮ್ಮ ಆಹಾರದಲ್ಲಿ ಮೇ ಬಿ ಮಾಂಸ ಅಟ್ಲೀಸ್ಟ್ ಪ್ರೊಸೆಸ್ಡ್ ಮೀಟ್ ಅಥವಾ ಡೀಪ್ ಫ್ರೈಡ್ ಮೀಟನ್ನೆಲ್ಲ ಕಮ್ಮಿ ಮಾಡೋದು ತರಕಾರಿಯನ್ನು ಜಾಸ್ತಿ ಮಾಡೋದು ವೆಯ್ಟನ್ನು ಮೇಂಟೈನ್ ಮಾಡೋದು ಸರಿಯಾಗಿ ವ್ಯಾಯಾಮ ಮಾಡೋದು ಬಾಡಿಯನ್ನು ಗುಡ್ ಫಿಸಿಕಲ್ ಶೇಪಲ್ಲಿ ಮೇಂಟೈನ್ ಮಾಡಿದ್ರು ಇದರಿಂದಾಗಿ ನಿಮಗೆ ಈ ಕ್ಯಾನ್ಸರ್ ಅನ್ನು ಬರುವ ಸಾಧ್ಯತೆಯನ್ನು ಕಮ್ಮಿ ಮಾಡಬಹುದು ಕಡಿಮೆ ಮಾಡ್ಬೋದು ಇದಲ್ಲದೆ ಬೇರೆ ಸ್ಕ್ರೀನಿಂಗ್ ಈ ಸ್ಕ್ರೀನಿಂಗ್ ಅಂತ ಹೇಳುವಂಥ ಆಪ್ಷನ್ ನೀವು ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು ಇದು ಇಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಉಂಟು ಸೊ ಫೈನಲಿ ಸ್ಕ್ರೀನಿಂಗಿಂದಾಗಿ ಬೆನಿಫಿಟ್ ಆಗೋದು ಸಾಧಾರಣ ಅಂದರೆ ಲೈಕ್ ಉದಾಹರಣೆಗೆ ನಾನು ಅವ್ರ ಮೆಷರ್ಮೆಂಟ್ ಮಾಡೋದು ಹೇಗೆ ಅಂದರೆ ಇಂತಿಷ್ಟು ಸ್ಕ್ರೀನಿಂಗ್ ಮಾಡಿದ್ರಲ್ಲಿ ಎಷ್ಟು ಜೀವ ಉಳಿಸ್ಬೋದು ಅಂತ ಹೇಳಿದ್ರನ್ನು ಆ ಮೆಟ್ರಿಕಲ್ಲಿ ಮೆಷರ್ ಮಾಡ್ತಾರೆ ಸ್ಕ್ರೀನಿಂಗಿನ ವರ್ತನ್ನು ನೀವು ಕರಳಿಗೆ ಸಂಬಂಧಪಟ್ಟ ಇದು ನೋಡಿದರೆ ಸಾಧಾರಣ ಸಾವಿರ ಕೊಲ್ನೋಸ್ಕೋಪಿ ಮಾಡಿದ್ರಲ್ಲಿ ಒಬ್ರದ್ದು ಜೀವ ಉಳಿಸ್ಬೋದು ಅಂತ ಲೆಕ್ಕ ಸೊ ಇದು ವರ್ತ ಅಲ್ವಾ ಅಂತ ಹೇಳುವಂಥದ್ದು ಒಬ್ಬೊಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಉಂಟು ಗೊತ್ತಾಯ್ತಲ್ಲ ಕೆಲವರು ಕೆಲವರ ಅಭಿಪ್ರಾಯದಲ್ಲಿ ಅದು ವರ್ತಲ್ಲ ಅಂತ ಇನ್ನು ಕೆಲವರ ಅಭಿಪ್ರಾಯದಲ್ಲಿ ಅದು ವರ್ತ್ ಅಂತ ಸೊ ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ಪಾಲಿಸಿ ಲೆವೆಲಲ್ಲಿ ಕೂಡ ಅದು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಉಂಟು ಸೊ ಇದ್ರೆ ನೀವು ಮೇ ಬಿ ಇಫ್ ರಿಕ್ವೈರ್ಡ್ ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಡಿಸ್ಕಸ್ ಮಾಡ್ಬೋದು ಅವ್ರು ಬೇಕೇ ಅವ್ರ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಮಾಹಿತಿ ತಿಳಿದುಕೊಂಡು ಅವ್ರು ನಿಮಗೆ ತಿಳಿಸ್ಬೋದು ಬಟ್ ಅಷ್ಟು ಹೇಳಿ ಸ್ಕ್ರೀನಿಂಗ್ ಇಸ್ ಒನ್ ಆಫ್ ದ ರೆಕಮೆಂಡೇಶನ್ಸ್ ಈಗ ವೆಸ್ಟರ್ನ್ ನೋಡಿದ್ರೆ ನೋಡಿದರೆ ಡೆವಲಪ್ ಅಲ್ಲಿ ನೋಡಿದರೆ ಅವರು ಆ್ಯಕ್ಚುಲಿ ಇಟ್ಸ್ ಎ ರೆಕಮೆಂಡೆಡ್ ಸ್ಕ್ರೀನಿಂಗ್ ಕೊಲೊರೆಕ್ಟಲ್ ಕ್ಯಾನ್ಸರಿಗೆ ರೆಕಮೆಂಡೆಡ್ ಸ್ಕ್ರೀನಿಂಗ್ ಆ್ಯಂಡ್ ನೀವು ಅಮೆರಿಕದ ಡೇಟಾ ನೋಡಿದರೆ ಅಮೆರಿಕಾದಲ್ಲಿ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಕ್ಯಾನ್ಸರೇ ಕಮ್ಮಿ ಆಗಿದೆ ಸ್ಕ್ರೀನಿಂಗ್ ಮಾಡೋದ್ರಿಂದಾಗಿ ಅಂದರೆ ಅವರ ಅವರು ಸ್ಕ್ರೀನಿಂಗ್ ಅಂತ ಹೇಳುವಂಥ ಪ್ರೋಗ್ರಾಮನ್ನು ಸ್ವಲ್ಪ ಜಾಸ್ತಿ ಅಳವಡಿಸ್ಕೊಂಡಿರೋ ಕಾರಣ ಅಂದರೆ ದೇಶದ ಲೆವೆಲಲ್ಲಿ ಆ ಅಲ್ಲಿ ಆ್ಯಕ್ಚುಲಿ ಈ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬರೋದೆ ಕಮ್ಮಿಯಾಗಿದೆ ಬಿಕಾಸ್ ಹೆಚ್ಚಿನವರದ್ದು ಪಾಲಿಪ್ ಆಗಿ ಸಿಗ್ತದೆ ಪಾಲಿಪನ್ ತೆಗಿತಾರೆ ಪಾಲಿಪನ್ ತೆಗೆದ ಮೇಲೆ ಅಲ್ಲಿ ಕ್ಯಾನ್ಸರ್ ಬಿಳಿಯುದಿಲ್ಲ ಸೊ ಹಾಗೆ ನೀವು ಅಮೆರಿಕಾದಲ್ಲೆಲ್ಲ ಆಕ್ಚುಲಿ ಈ ಕ್ಯಾನ್ಸರ್ ನ ಇನ್ಸಿಡೆನ್ಸೆ ಕಮ್ಮಿಯಾಗಿದೆ ಹಾಗೆ ಒಬ್ರು ಕಾಲ್ ಇದ್ದಾರೆ ಅಶೋಕ್ ಅಂತ ಮಣಿಪಾಲದಿಂದ ಹಲೋ ನಮಸ್ತೆ ಆ ನಮಸ್ತೆ ಸರ್ ತಮ್ಮ ಪ್ರಶ್ನೆಯನ್ನ ಕೇಳಿ ಹಲೋ 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 ಹೇಳಿ ನಾನು ಈ ವೆಜಿಟೇರಿಯನ್ ಫುಡ್ಡಿಗೂ ನಾನ್ ವೆಜಿಟೇರಿಯನ್ ಫುಡ್ಡಿಗೂ ಕೊರೋನಾ ಕ್ಯಾನ್ಸರ್ಗ ಏನಾದ್ರು ಸಂಬಂಧ ಇದೆಯಾ ಸೊ ಇದು ವಾಪಸ್ ಒಳ್ಳೆ ಪ್ರಶ್ನೆ ರೇ ಸೊ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಈಗ ನಾನು ಡಯಟಿಗೆ ಸಂಬಂಧಪಟ್ಟಾಗಿ ನಿಮಗೆ ಈ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಅಂತ ಲೆಕ್ಕ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಎಸ್ಪೆಷಲಿ ಈಗ ಈ ಹೆವಿ ನಾನ್ ವೆಜಿಟೇರಿಯನ್ ಫುಡ್ ತಕ್ಕೊಳ್ಳೋಂಥವರಲ್ಲಿ ಅಥವಾ ಡೀಪ್ ಫ್ರೈಡ್ ಅಥವಾ ಹೆವಿಲಿ ಪ್ರೊಸೆಸ್ಡ್ ಮೀಟ್ ತೆಕ್ಕೊಳ್ಳೋವಂಥವರಲ್ಲಿ ರೆಡ್ ಮೀಟ್ ತಕೊಂಡು ತಕ್ಕೊಳ್ಳೋರಂಥವರಲ್ಲಿ ಅವರಲ್ಲಿ ಈ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಅಂತ ಲೆಕ್ಕ ಅದೇ ಟೈಪ್ ಸ್ಮೋಕಿಂಗ್ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಬಟ್ ಇಟ್ ಇಸ್ ನಾಟ್ ಎ ವೆರಿ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಇಟ್ ಇಸ್ ನಾಟ್ ಲೈಕ್ ನೀವು ಅದು ತೆಕ್ಕೊಂಡ್ರೆ ನಿಮಗೆ ಖಂಡಿತ ಬರ್ತದೆ ನೀವು ಬರೀ ವೆಜಿಟೇರಿಯನ್ ತಗೊಳ್ತಾ ಇದ್ದೀರ ಅಂದ್ರೆ ನಿಮಗೆ ಬರುದೇ ಇಲ್ಲ ಅದೆರಡು ಕೂಡ ತಪ್ಪು ಕಲ್ಪನೆಗಳು ಸೊ ಬಟ್ ನಿಮಗೆ ಹೆಲ್ದಿ ಫುಡ್ ಒಟ್ಟಿಗೆ ಲೈಕ್ ಉದಾಹರಣೆಗೆ ಜಾಸ್ತಿ ತರಕಾರಿ ಸೊಪ್ಪು ಜಾಸ್ತಿ ಇರುವಂಥವ್ರು ಹಣ್ಣು ಜಾಸ್ತಿ ಡಯಟಲ್ಲಿ ಹಣ್ಣು ಜಾಸ್ತಿ ಇರುವಂಥವ್ರು ಫೈಬರ್ ಜಾಸ್ತಿ ಇರುವಂಥವ್ರು ಡಯಟಲ್ಲಿ ಹೊತ್ತೊತ್ತಿಗೆ ಊಟ ಮಾಡುವವರು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡಿ ಸೊ ಅಂಥವ್ರಲ್ಲೆಲ್ಲ ಈ ಕ್ಯಾನ್ಸರ್ ಬರೋ ಸಾಧ್ಯತೆ ಕಮ್ಮಿ ಅಂತ ಲೆಕ್ಕ ಬಟ್ ಬಹಳಷ್ಟು ವ್ಯತ್ಯಾಸ ಆಗ್ತದೆ ಅಂತ ಇಟ್ಕೊಳ್ಳೋಲ್ಲ ನಾವು ಸಾಧಾರಣ ಒಂದೂವರೆ ಪಾಲು ಮೇ ಬಿ ಎರಡು ಪಾಲು ಕೂಡ ಅಲ್ಲ ಒಂದೂವರೆ ಪಾಲು ಅಥವಾ ಎರಡು ಪಾಲ್ರಷ್ಟು ಕಮ್ಮಿ ಆಗ್ಬೋದು ಅಷ್ಟೇ ರಿಸ್ಕ್ ಓಕೆ ಸರ್ ಧನ್ಯವಾದಗಳು ಸರ್ ಇನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಈ ಕರುಣ ಕ್ಯಾನ್ಸರ್ಗೆ ಪೇಷಂಟ್ ಎಲ್ಲ ಬಂದರೆ ಅವರಿಗೆ ಏನೆಲ್ಲ ಒಂದು ಫೆಸಿಲಿಟೀಸ್ಗಳಿರ್ತದೆ ಇರ್ತದೆ ಡಾಕ್ಟರ್ ನಮ್ಮಲ್ಲಿ ಆ್ಯಕ್ಚುಲಿ ಅದೇ ಈಗ ಇಟ್ಸ್ ಕಸ್ತೂರ್ ಹಾಸ್ಪಿಟಲ್ ಅಂತ ಹೇಳುವಂಥದ್ದು ಸಾಕಷ್ಟು ದೊಡ್ಡ ಹಾಸ್ಪಿಟಲ್ ಫ್ರಮ್ ಜನರಲ್ ಹಾಸ್ಪಿಟಲ್ ಟು ಸ್ಪೆಷಾಲಿಟೀಸ್ ಕೂಡ ನೀವು ಮಲ್ಟಿ ಸ್ಪೆಷಾಲಿಟಿ ನೀವು ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟೀಸ್ ಕೂಡ ಉಂಟು ಸೊ ನಮ್ಮಲ್ಲಿ ಈಗ ಲೈಕ್ ಉದಾಹರಣೆಗೆ ನಿಮಗೀಗ ಸ್ಕ್ರೀನಿಂಗಿಗೆ ಕೂಡ ವ್ಯವಸ್ಥೆ ಉಂಟು ಫೀಕಲ್ ಒಕ್ಕು ಬ್ಲಡ್ ಟೆಸ್ಟಿಂಗ್ ಮಾಡ್ಬೋದು ಕೊಲ್ಲನೋಸ್ಕೋಪಿ ಉಂಟು ಹಾಗೆ ಸಿಟಿ ಸ್ಕ್ಯಾನ್ ಕೂಡ ಉಂಟು ಸಿಟಿ ಸ್ಕ್ಯಾನ್ ಯೂಸ್ ಮಾಡಿ ಸ್ಕ್ರೀನಿಂಗ್ ಮಾಡೋ ಕ್ರಮ ಉಂಟು ಸಿಟಿ ಸ್ಕ್ಯಾನ್ ಕೂಡ ಉಂಟು ಸೊ ಸ್ಕ್ರೀನಿಂಗಿಗೆ ವ್ಯವಸ್ಥೆ ಉಂಟು ಅದಲ್ಲದೆ ಬೇರೆ ನಿಮಗೆ ಡಯಾಗ್ನೋಸಿಸ್ ಮಾಡಲಿಕ್ಕೆ ಡಯಾಗ್ನೋಸಿಸ್ ಮಾಡಿ ಅಂದರೆ ಬಯೋಪ್ಸಿ ನಿಮಗೆ ನಾನು ಹೇಳಿದೆಲ್ಲ ಕ್ಯಾನ್ಸರ್ ಕಂಡು ಕಂಡುಹೊಡ್ಲಿಕ್ಕೆ ನಮಗೆ ಬಯೋಪ್ಸಿ ಬೇಕು ಬಯೋಪ್ಸಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಅದರ ಫರ್ದರ್ ಟೆಸ್ಟ್ ಮಾಡಲಿಕ್ಕೆ ಅದೇ ಥರದಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಕಾಯಿಲೆ ಎಷ್ಟು ಮುಂದುವರೆದಿದೆ ಅದಕ್ಕೆ ಬೇಕಾದಂಥ ಸ್ಕ್ಯಾನ್ ಮಾಡಲಿಕ್ಕೆ ಬೇಕಾದಂಥ ಫೆಸಿಲಿಟೀಸ್ ಆ್ಯಂಡ್ ಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಸರ್ಜರಿ ರೇಡಿಯೇಷನ್ ಯೂಸ್ ಆಫ್ ಕೀಮೊಥೆರಪಿ ಅದೆಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಅವೈಲೇಬಲ್ ಉಂಟು ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಒಂದು ಕರುಳಿನ ಕ್ಯಾನ್ಸರ್ ಬಗ್ಗೆ ಏನಾದರೂ ಒಂದು ಮಾಹಿತಿ ಅಥವಾ ಅರಿವು ಮೂಡಿಸುವಂತಹ ಒಂದು ಮೆಸೇಜ್ ಅನ್ನ ಹೇಳೋದಿದ್ರೆ ಏನ್ ಹೇಳ್ತೀರಾ ಡಾಕ್ಟರ್ ಸೊ ನನ್ನ ಕಡೆಯಿಂದ ನಾನು ಹೇಳುದು ಸಿ ಕ್ಯಾನ್ಸರ್ ನನ್ನ ಹತ್ರ ಸುಮಾರು ಪೇಷಂಟ್ಸ್ ಕೇಳ್ತಾರೆ ನನಗೆ ಯಾಕೆ ಹೀಗಾಯಿತು ನಾನು ಯಾರಿಗೂ ಏನು ಮಾಡಲಿಲ್ಲ ಎಂಥದ್ದು ಮಾಡಲಿಲ್ಲ ಅಂತ ಇದು ಅಂದರೆ ಇದು ಎಮೋಷನಲ್ ಪೈನ್ ಅಂತ ಹೇಳ್ತೇವೆ ನಾವು ನಮಗೆ ಅಂದರೆ ನಾನು ನಾನು ಯಾರಿಗೂ ಏನು ಹಾಳು ಮಾಡಲಿಲ್ಲ ನನಗೆ ಯಾಕೆ ಈ ಸಮಸ್ಯೆ ಬಂತು ಅಂತ ನನಗೆ ಇದು ಕಾಮನ್ ಆಗಿ ಬರುವಂಥ ಕ್ವಶನ್ ಬಟ್ ನನ್ನ ಅದನ್ನು ಉತ್ತರ ಇಲ್ಲ ನನ್ನ ನಾನು ಇಷ್ಟೇ ಹೇಳೋದು ಸಾಧಾರಣ ಯಾರಿಗಾದರೂ ಸಮಸ್ಯೆ ಬರಲೇಬೇಕು ಒಂದಲ್ಲ ಒಂದು ದಿವಸ ಸಮಸ್ಯೆ ಬರಲೇಬೇಕು ಇದು ನಾನು ನನ್ನ ಪೇಷಂಟ್ಸ್ಗೆ ಕೂಡ ಹೇಳ್ತೇನೆ ಬಟ್ ನಮ್ಮ ಕಡೆಯಿಂದ ಈ ಸಮಸ್ಯೆಗಳನ್ನು ನಾವು ಕೆಲವು ಅಟ್ಲೀಸ್ಟ್ ಕೆಲವು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಒಟ್ಟಿಗೆ ನಾವು ಈ ಸಮಸ್ಯೆಗಳು ಬರುವ ಸಾಧ್ಯತೆಯನ್ನು ಕಮ್ಮಿ ಮಾಡ್ಬೋದು ನಮ್ಮ ಈಗ ಜೀವನ ಲೈಫ್ ಸ್ಪ್ಯಾನ್ ಈಗ ಜಾಸ್ತಿ ಆಗಿದೆ ನಾವು ಈಗ ಮುಂಚಿನ ನೀವು ಅಂದರೆ ಒಂದು ಒಂದು ಐವತ್ತರವತ್ತು ವರ್ಷ ಹಿಂದೆ ನೋಡಿದರೆ ಅವರೇಜ್ ಲೈಫ್ ಸ್ಪ್ಯಾನ್ ವಾಸ್ ಫಾರ್ಟಿ ಬಟ್ ನಾವು ಇಡೀ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ಸೊ ಪ್ರಾಯ ಜಾಸ್ತಿ ಆದಾಗೆ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಸೊ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ಳೋದ್ರಿಂದಾಗಿ ಗುಡ್ ಫುಡ್ ಹೆಲ್ದಿ ಫುಡ್ ಟೈಮ್ಲಿ ಫುಡ್ ಅವಾಯ್ಡ್ ಆಲ್ ದ ಎಡಿಕ್ಷನ್ಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮೈಂಟೇನ್ ಹೆಲ್ದಿ ಫಿಸಿಕಲ್ ಆಕ್ಟಿವಿಟಿ ಇದರಿಂದಾಗಿ ನಿಮಗೆ ಕ್ಯಾನ್ಸರ್ಸ್ ಬರುವ ಸಾಧ್ಯತೆ ಇದು ಬರೀ ಕರುಳಿದಲ್ಲ ಬೇರೆ ಕ್ಯಾನ್ಸರ್ಸ್ ಕೂಡ ಬರುವ ಸಾಧ್ಯತೆಯನ್ನು ನಾವು ಕಮ್ಮಿ ಮಾಡಬಹುದು ನಮ್ಮ ಹೆಲ್ತ್ ಅನ್ನು ಒಳ್ಳೆ ತರದಲ್ಲಿ ಒಳ್ಳೆ ರೀತಿ ನಾವು ಇಟ್ಕೊಳ್ಬಹುದು ಹಾಗೆ ಡಾಕ್ಟರ್ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆ ಉತ್ತಮವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾ ಟ್ವೆಂಟಿ ಫೋರ್ ಸೆವೆನ್